ನಿಧಾನವಾಗಿ ಆ ವಿಶ್ವಶಕ್ತಿ ನಿಮ್ಮ ಮೂಗಿನ ಎರಡು ಹೊರಳಲ್ಲಿ ಸೇರಿದೆ ಮೂಗನ್ನು ಸಂಪೂರ್ಣವಾಗಿ ಶುದ್ಧೀಕರಿಸುತ್ತಾ ಉಸಿರನ್ನು ತಗೊಂಡಾಗ ನೀವು ನಿಮ್ಮನ್ನು ನೀವು ಪ್ರೀತಿಸಿಕೊಳ್ಳುತ್ತಿದ್ದೀರಿ ಉಸಿರನ್ನು ಬಿಡುವಾಗ ನಿಮ್ಮ ಸಂಪರ್ಕಕ್ಕೆ ಬಂದ ಪ್ರತಿಯೊಂದು ವ್ಯಕ್ತಿಗೆ ಪ್ರೀತಿಯನ್ನು ಹಂಚುತ್ತಾ ಇದ್ದೀರಿ ಮಾಸ್ಟರ್ಸ್ ಉಸಿರನ್ನು ತಗೊಂಡಾಗ ನೀವು ನಿಮ್ಮ ಸಲುವಾಗಿ ಧ್ಯಾನ ಮಾಡುತ್ತಾ ಇದ್ದೀರಿ ಉಸಿರನ್ನು ಬಿಡುವಾಗ ನಿಮ್ಮ ಸಂಪರ್ಕಕ್ಕೆ ಬಂದ ಪ್ರತಿಯೊಂದು ವ್ಯಕ್ತಿಗೆ ಧ್ಯಾನವನ್ನು ಕಲಿಸಿ ಕೊಡ್ತಾ ಇದ್ದೀರಿ ಉಸಿರನ್ನು ತಗೊಳ್ಳುವಾಗ ಈ ವಿಶ್ವದ ಜ್ಞಾನವನ್ನು ಸಂಪೂರ್ಣವಾಗಿ ಸ್ವೀಕರಿಸುತ್ತಿದ್ದೀರಿ ಉಸಿರನ್ನು ಬಿಡುವಾಗ ಅಜ್ಞಾನವನ್ನು ನಿಮ್ಮ ಹತ್ತಿರ ಬಂದ ಪ್ರತಿಯೊಬ್ಬರಿಗೂ ಹಂಚುತ್ತಿದ್ದೀರಿ ನಿಧಾನವಾಗಿ ಆ ವಿಶ್ವಶಕ್ತಿ ನಿಮ್ಮ ಬಾಯಲ್ಲಿ ಸೇರಿದೆ ನಿಮ್ಮ ಹಲ್ಲುಗಳು ಮತ್ತು ನಾಲಿಗೆ ಸಂಪೂರ್ಣವಾಗಿ ಶುದ್ಧೀಕರಣ ಆಗಿದೆ ನಿಮ್ಮ ನಾಲಿಗೆಯನ್ನು ಸಂಪೂರ್ಣವಾಗಿ ಶುದ್ಧೀಕರಿಸಲಾಗಿದೆ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಮೊದಲಿಗೆ ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಸರ್ ಅವರಿಗೆ ಹಾಗೂ ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಮುಖ್ಯ ಅತಿಥಿಗಳಾದ ಶ್ರೀಯುತ ಬಸವರಾಜ್ ಸರ್ ಅವರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಜೋರಾದ ಚಪ್ಪಾಳೆಯೊಂದಿಗೆ ಶಂಕರ್ ಸರ್ ಅವರು ವೇದಿಕೆ ಮೇಲೆ ಬರಬೇಕೆಂದು ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಹಾಗೂ ವೆಂಕಟೇಶ್ ಸರ್ ಅವರು ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ ಚಪ್ಪಾಳೆಯೊಂದಿಗೆ ಶ್ರೀಮತಿ ದೀಪಾ ಅವರು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಜೋರಾದ ಚಪ್ಪಾಳೆಯೊಂದಿಗೆ ಶ್ರೀಯುತ ಕೃಷ್ಣರವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಚಪ್ಪಾಳೆಯೊಂದಿಗೆ ಈಗ ಪ್ರತಿಭಾ ಅವರಿಂದ ಪ್ರಾರ್ಥನಾ ಗೀತೆ ದಯಮಾಡಿ ಎಲ್ಲರೂ ಒಂದು ಚಪ್ಪಾಳೆಯೊಂದಿಗೆ ಹರಿ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ನೀಡು ಶಿವಾ ನೀಡದಿರು ಶಿವಾ ನೀಡು ಶಿವಾ ನೀಡದಿರು ಶಿವಾ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ
ಕೃತಕಾ ಶೃಂಗಾರ ಕ್ಷಣಿಕಾ ಬಾಳಲ್ಲಿ ಬಡಿವಾರವೀಕೆ ಬಂಗಾರ ಕೃತಕಾ ಶೃಂಗಾರ ಕ್ಷಣಿಕಾ ಬಾಳಲ್ಲಿ ಬಡಿವಾರವೀಕೆ ನೀನಿತ್ತ ಕಾಯ ಮರದಡಿಯಲ್ಲಿಟ್ಟರು ನಾನಂತೂ ನನ್ನದೆನ್ನಲಾರೆ ಮಾಣಿಕ್ಯ ಕೊಟ್ಟರು ಮರದಡಿಯಲ್ಲಿಟ್ಟರು ನಾನಂತೂ ನನ್ನದೆನ್ನಲಾರೆ ಸಾರಂಗ ಮನಕ್ಕೆ ಮುಂದಿನ ಕಾರ್ಯಕ್ರಮ ದೀಪ ಬೆಳಗಿಸುವ ಕಾರ್ಯಕ್ರಮ. ಅತಿಥಿಗಳು ಎಲ್ಲರೂ ದೀಪ ಬೆಳಗಿಸಿಕೊಡಬೇಕೆಂದು ವಿನಂತಿಸಿಕೊಳ್ಳಲಾಗುತ್ತಿದೆ. ಜೋರಾದ ಚಪ್ಪಾಳದೊಂದಿಗೆ ಅಕ್ಕ ನೆಕ್ಸ್ಟ್ ಏನನ್ನು ನೋಡ್ಕೊಂಡು ಇಟ್ಕೊಳ್ಳಿ. ದೀಪ ಬೆಳಗಿಸುವ ಕಾರ್ಯಕ್ರಮಕ್ಕೆ ಎಲ್ಲ ಮಾತೇರು ಐದೈದಾಗ ಬಂದು ಒಂದೊಂದು ದೀಪನ ಬೆಳಗಿಸ್ತಾ ಹೋಗ್ರಿ. ಬನ್ನಿ ಇಲ್ಲ ಐದೈದು ಜನ ಬರ್ರಿ. ಬನ್ನಿ ಬನ್ನಿ ಮೇಡಮ್ ಬರ್ರಿ. ದೀಪ ಐದು ಜನ ನೆಕ್ಸ್ಟ್ ಬನ್ನಿ ಮೇಡಮ್ ಎಲ್ಲ ಚಪ್ಪಾಳೆ. ಸೊ ನೆಕ್ಸ್ಟ್ ಐದು ಜನ ಬನ್ನಿ. ನೆಕ್ಸ್ಟ್ ಫೈವ್ ಮೆಂಬರ್ಸ್ ಬನ್ನಿ ಬನ್ನಿ ಮೇಡಮ್ ಫೈವ್ ಮೆಂಬರ್ಸ್. ಹಾಂ ಸಿಸ್ಟಮ್ ಅಲ್ಲ ಪ್ರೇರಣೆ. ಎಲ್ಲರೂ ಚಪ್ಪಳೆ ಹೊಡೀರಿ, ಚಪ್ಪಳೆ ಬರಬೇಕು ದೀಪ ಬೆಳಗ್ಸೋದಕ್ಕೆ, ಜ್ಯೋತಿ ಬೆಳಗ್ಸೋದಕ್ಕೆ. ಈಗ PSSM ಬಗ್ಗೆ ಮತ್ತು ಪತ್ರಿಜೀವರ ಬಗ್ಗೆ ಹಾಗೂ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನಾಡಲು ಮೀನಾ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಎಲ್ಲ ಆತ್ಮ ಬಂಧುಗಳಿಗೆ ನಮಸ್ಕಾರ.
ಗುರುಚರಣಗಳಿಗೆ ನಮಸ್ಕರಿಸ್ತಾ ಇಲ್ಲಿ ಭಾಗವಹಿಸಿದ ಎಲ್ಲ ಆತ್ಮ ಬಂಧುಗಳಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ನಾವೆಲ್ಲರೂ ಈ ಅದ್ಭುತವಾದ ಧ್ಯಾನ ಪ್ರಪಂಚಕ್ಕೆ ಕಾಲಿಟ್ಟಿರುವುದು ಪತ್ರಿಜಿ ಅವರಿಂದ. ಅವರಿಗೆ ನಾವೆಲ್ಲರೂ ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಕೂಡ ಸಾಲದು. ಅವರ ಬಗ್ಗೆ ಕಿರು ಪರಿಚಯವನ್ನು ಮಾಡಕ್ಕೂ ಇಷ್ಟಪಡುತ್ತೇನೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಅಂತ ಶ್ರೀಕೃಷ್ಣ ಭಗವಾನರು ಹೇಳಿದ್ದ ಮಾತುಗಳು ನಮ್ಮೆಲ್ಲ ಮನಸ್ಸಿನಲ್ಲಿ ನಾಟಿಕೊಂಡಿದ್ದಾವೆ. ಹಾಗೆ ಧ್ಯಾನ ಸಂಸ್ಥಾಪನಾರ್ಥಾಯ ಸಂಭವಾಮಿ ಈ ಕಲಿಯುಗೆ ಅಂತ ಈ ಭೂಮಿ ಮೇಲೆ ಪತ್ರಿಜಿ ಅವರು 1947 ಜನ್ಮಿಸಿದ್ದಾರೆ. 1976 ಅವರು ಸ್ನೇಹಿತರಾದ ರಾಮಚನ್ನಾರೆಡ್ಡಿ ಅವರಿಂದ ಧ್ಯಾನ ಪರಿಚಯವಾಯಿತು. ಎಷ್ಟೋ ಅನುಭವಗಳನ್ನು ಪಡೆದಿದ್ದಾರೆ. ಪಿರಮಿಡ್ ಬಗ್ಗೆ ಎಷ್ಟೋ ಎಕ್ಸ್ಪೆರಿಮೆಂಟ್ಸ್ ಕೂಡ ಮಾಡಿದ್ದಾರೆ. ಈ ಧ್ಯಾನ ಯೋಗವನ್ನು ಒಂದು ಉದ್ಯಮ ಸ್ಫೂರ್ತಿಯಾಗಿ ನಡೆಸಿದಲು 1990 PSSM ಸ್ಥಾಪಿಸಲಾಗಿದೆ. ಸೊ ಈ PSSM ಫೌಂಡರ್ ಆದ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರು ತಮ್ಮ ಆಳವಾದ ಅನುಭವಗಳ ಮೂಲಕ ಧ್ಯಾನ ಶಕ್ತಿಯನ್ನು ಅರಿತು 1979 ಜ್ಞಾನೋದಯವನ್ನು ಪಡೆದಿದ್ದಾರೆ. ಪತ್ರಿಜಿ ಅವರು ಬಹು ಆಯಾಮದ ವ್ಯಕ್ತಿತ್ವ ಮತ್ತು ಅಪಾರ ಜನಸಮೂಹದ ವರ್ಚಸ್ವಿ ನಾಯಕ. ಒಬ್ಬರ ಬಗ್ಗೆ ಆಸಕ್ತಿ ಮತ್ತು ಸಹಾನುಭೂತಿಯಿಂದ ಮಾನವ ಜೀವನವನ್ನು ಹೇಗೆ ಪೂರ್ಣವಾಗಿ ಬದುಕಬಹುದು ಎಂಬುದಕ್ಕೆ ಪತ್ರಿಜಿ ಒಂದು ಉದಾಹರಣೆ. ಪತ್ರಿಜಿ ಅವರು ಸಾವಿರಾರು ಆಧ್ಯಾತ್ಮಿಕ ಅನ್ವೇಷಕರಿಗೆ ಮಾಡುವಂತೆ ಅದೇ ಮಟ್ಟದ ಉತ್ಸಾಹ ಮತ್ತು ಸ್ನೇಹಪರತೆಯಿಂದ ಈ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಆಧ್ಯಾತ್ಮಿಕವನ್ನು ಕಲಿಸ್ತಾ ಇದ್ದಾರೆ ಮತ್ತು ಮಾರ್ಗದರ್ಶನವನ್ನು ನೀಡುತ್ತಾ ಇದ್ದಾರೆ. ಸೊ ಯಾವಾಗಲೂ ಎಲ್ಲರಿಗೂ ಕೂಡ ಸಂಪರ್ಕದಲ್ಲಿರ್ತಾರೆ. ಪತ್ರಿಜಿಯವರು ಆಧ್ಯಾತ್ಮಿಕ ಗುರುಗಳಲ್ಲದೆ ನಿರರ್ಗಳ ವಾಗ್ಮಿ 100,000 ಮೇಲೆ ಪುಸ್ತಕಗಳನ್ನು ಅವರು ಓದಿದ್ದಾರೆ. ಇವರು ನಿಪುಣ ಕೊಳಲು ವಾದಕರು, ಗಾಯಕರು, ಸಮರ್ಥ ನಿರ್ವಾಹಕರು, ಉತ್ತಮ ನೆಟ್ವರ್ಕ್, ಆಧ್ಯಾತ್ಮಿಕ ವಿಜ್ಞಾನಿ. ಸೊ ಇವ್ರ ಬಗ್ಗೆ ಎಷ್ಟು ಹೇಳಿದರೂ ಸರಿ ಹೋಗಲ್ಲ. ಅವರ ಮಾತುಗಳಲ್ಲಿ PSSM ಅಂದರೆ ಪ್ರಸ್ತುತ ವಿಶ್ವಾದ್ಯಂತ ನವಯುಗದ ಆಧ್ಯಾತ್ಮಿಕ ಕ್ರಾಂತಿಯ ಅತ್ಯಂತ ಮಹತ್ವದ ಭಾಗವಾಗಿದೆ. ಇದು ಮಾನವೀಯತವನ್ನು ವ್ಯಕ್ತಿತ್ವದಿಂದ ಅಸ್ತಿತ್ವದ ಕಡೆಗೆ ಮರಿಯು ಹಿಂಸೆಯಿಂದ ಅಹಿಂಸೆಯೊಡೆಗೆ ಮುನ್ನಡೆಸುವ ಒಂದು ಮೂಮೆಂಟ್ ಆಗಿದೆ. ಸಸ್ಯಾಹಾರ ಜಗತ್ತನ್ನು, ಪಿರಮಿಡ್ ಜಗತ್ತನ್ನು, ಧ್ಯಾನ ಜಗತ್ತನ್ನು ನಿರ್ಮಾಣ ಮಾಡುವುದೇ ಇದರ ಮುಖ್ಯ ಉದ್ದೇಶವಾಗಿದೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್ ಅನ್ನು ಬ್ರಹ್ಮರ್ಷಿ ಪತ್ರಿಸರ್ ಅವರು 1919 ಸ್ಥಾಪಿಸಿದರು. ಆಧ್ಯಾತ್ಮಿಕ ಸತ್ಯಗಳು ಮತ್ತು ಆಧ್ಯಾತ್ಮಿಕ ವಿಜ್ಞಾನದ ಮೂಲಕ ಭೂತ ಅಂಶಗಳನ್ನು ಎಲ್ಲರಿಗೂ ತಿಳಿಸುವ ಮೂಲಕ ಮತ್ತು ಎಲ್ಲರಿಗೂ ಹರಡುವ ಉದ್ದೇಶದಿಂದ ಈ ಮೂಮೆಂಟ್ ಆಕ್ಚುಲಿ ಸ್ಟಾರ್ಟ್ ಆಗಿರೋದು ಕರ್ನೂಲ್ ಸ್ಪಿರಿಚುವಲ್ ಸೊಸೈಟಿ ನಾಮದಿಂದ ಸ್ಟಾರ್ಟ್ ಆಗಿತ್ತು. ಇದು PSSM ಭಾರತದ ಎಲ್ಲ ರಾಜ್ಯಗಳಾದ್ಯಂತ ಲಕ್ಷಾಂತರ ಸದಸ್ಯರು ಮತ್ತು ಸ್ವಯಂ ಸೇವಕರನ್ನು ಒಳಗೊಂಡಿದೆ. 2,000 ಹೆಚ್ಚು ಸ್ವತಂತ್ರ ಮತ್ತು ಸ್ವಾಯುತ್ತ ಪಿರಮಿಡ್ ಆಧ್ಯಾತ್ಮಿಕ ಸಮಾಜಗಳನ್ನು ಒಳಗೊಂಡಿದೆ. ಇವರು ಇತರ ದೇಶಗಳಲ್ಲಿ ಅಮೆರಿಕ, ಸಿಂಗಾಪುರ್, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡ್, ಮಲೇಷ್ಯಾ, ವಿಯೆಟ್ನಾಂ, ಈಜಿಪ್ಟ್, ದಕ್ಷಿಣ ಆಫ್ರಿಕಾ ಮತ್ತು ಇತರ ರಾಜ್ಯಗಳಲ್ಲಿ ಕೂಡ ಸ್ಥಾಪಿಸಲಾಗಿದೆ. PSSM ಎಂಬುದು ಧಾರ್ಮಿಕವಲ್ಲ, ಆರಾಧನೆಯೂ ಅಲ್ಲ, ಲಾಭೋದ್ದೇಶದವಿಲ್ಲದ ವೈಜ್ಞಾನಿಕ ಸಂಸ್ಥೆ ಆಗಿದೆ. ನಿಜವಾದ ಆಧ್ಯಾತ್ಮಿಕ ಅನ್ವೇಷಕರ ನಿರಂತರವಾಗಿ ಬೆಳೆಯುತ್ತಿರುವ ಸಂಸ್ಥೆ ಇದು. ಇದರ ಮುಖ್ಯ ಉದ್ದೇಶ ಮತ್ತು ಸಂದೇಶ ಏನು ಅಂತಂದ್ರೆ, ನಾವು ಕೇವಲ ಯಾದೃಚ್ಛಿಕ ಅಸ್ತಿತ್ವವನ್ನು ಅನುಭವಿಸುತ್ತಿರುವ ಭೌತಿಕ ಜೀವಿ ಅಲ್ಲ, ಬದಲಿಗೆ ನಾವು ಶಾಶ್ವತವಾದಂತ ಶಕ್ತಿ, ಪ್ರಜ್ಞ, ಬುದ್ಧಿ ವಂತಕ್ಕೆ ಇರುವಂತ ಜೀವಿಯರು ನಾವೆಲ್ಲರೂ ಕೂಡ. ಸೊ 4 ಸರಳ ವಿಷಯಗಳ ಮೂಲಕ ನಮ್ಮಲ್ಲಿರುವ ದೇವರನ್ನು ನಾವು ಅರಿತುಕೊಳ್ಳುವುದೇ ಈ ಧ್ಯಾನದಿಂದ ಮಾತ್ರ ಸಾಧ್ಯ ಆಗುತ್ತೆ. ಸೊ ಧ್ಯಾನವನ್ನು ಅಭ್ಯಾಸ ಮಾಡಲು ಉಸಿರನ್ನು ಬಳಸುವುದು, ಧ್ಯಾನಕ್ಕಾಗಿ ಪಿರಮಿಡ್ ಶಕ್ತಿಯನ್ನು ಬಳಸುವುದು, ಪ್ರಪಂಚದ ಆಧ್ಯಾತ್ಮಿಕ ಗುರುಗಳ ಎಲ್ಲ ಅಗತ್ಯ ಬೋಧನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದು, ಸಸ್ಯಾಹಾರಿಯಾಗುವುದರಿಂದ ಮತ್ತು ನಮ್ಮ ಎಲ್ಲ ಹಿರಿಯ ಸಹೋದರರೇ ಅಂದರೆ ಪ್ರಾಣಿ ಸಾಮ್ರಾಜ್ಯ ಸದಸ್ಯರಿಗೆ
ಸಾನುಭೂತಿ ನೀಡುವುದರಿಂದ ನಾವು ನಮ್ಮಲ್ಲಿರುವಂತ ದೇವರನ್ನು ಅರಿತುಕೊಳ್ಳಕ್ಕೆ ಸಾಧ್ಯವಾಗುತ್ತೆ. ಸೋ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್ನ ಆಕ್ಟಿವಿಟೀಸ್ ಏನು ಅಂತಂದ್ರೆ, ಅನಾಪಾನಸತಿ ಧ್ಯಾನದ ಬಗ್ಗೆ ಅರಿವು ಮೂಡಿಸಲು. ಸೋ PSSM ನಿರಂತರವಾಗಿ ಅನೇಕ ಚಟುವಟಿಕೆಗಳನ್ನು ನಡೆಸ್ತಾ ಇದೆ. ಭಾರತಾದ್ಯಂತ ಸುಮಾರು 50,000ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ, ಪಟ್ಟಣಗಳಲ್ಲಿ ಉಚಿತ ಧ್ಯಾನ ಪರಿಚಯ ತರಗತಿಗಳನ್ನು ತಲುಪಿದೆ. ಈ ಮೂಮೆಂಟ್ನ ಚಟುವಟಿಕೆಗಳಿಗೆ ಯಾವುದೇ ಹಣವನ್ನು ವಿಧಿಸಲಾಗುವುದಿಲ್ಲ, ಎಲ್ಲವನ್ನು ಮನುಕುಲದ ಸೇವೆಗಾಗಿ ಮಾಡಲಾಗುತ್ತಾ ಇದೆ. ಸೋ ಈ ಆಕ್ಟಿವಿಟೀಸ್ ಏನು ಅಂತಂದ್ರೆ, ಉಚಿತ ಧ್ಯಾನ ತರಗತಿಗಳನ್ನು, ಮೆಗಾ ಶಿಬಿರಗಳನ್ನು, ರಾಷ್ಟ್ರೀಯ ಸಮ್ಮೇಳನಗಳನ್ನು, ಧ್ಯಾನ ಮಹಾಚಕ್ರಗಳನ್ನು, ಸಸ್ಯಾಹಾರ ರ್ಯಾಲಿಗಳನ್ನು ಆಯೋಜಿಸಲಾಗಿದೆ. ಭಾರತಾದ್ಯಂತ 1,000 ಪಿರಮಿಡ್ಗಳನ್ನು ನಿರ್ಮಿಸಲಾಗಿದೆ. 2015ನಲ್ಲಿ ಶ್ರೀಯುತ ಅಜಯ್ ಶರಫ್ ಮತ್ತು ಅಂಜು ಶರಫ್ ಅವರಿಂದ ವಿದ್ಯಾರಣ್ಯ ಪಿರಮಿಡ್ ನಿರ್ಮಿಸಲಾಗಿದೆ. ಆ ದಂಪತಿಗಳಿಗೆ ನಾವೆಲ್ಲರೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಈ ಸಮಯದಲ್ಲಿ ತಿಳಿಸಲೇಬೇಕು. ಶ್ರೀಯುತ ಹರಿಶಂಕರ್ ಸರ್ ಅವರಿಂದ ವೆಂಕಟೇಶ್ ಸರ್ ಮತ್ತು ಮಂಜುನಾಥ್ ಸರ್ ಅವರ ನೇತೃತ್ವದಲ್ಲಿ ಈ ಪಿರಮಿಡ್ ನಿರ್ಮಾಣ ಕಾರ್ಯಕ್ರಮ ನೆರವೇರಿಸಲಾಗಿದೆ. ಸೊ ಅಲ್ಲಿನಿಂದ ಧ್ಯಾನ ತರಗತಿಗಳು ಇಲ್ಲಿ ಯಾವಾಗಲೂ ನಡೀತಾ ಇರುತ್ತೆ. 2019ನಲ್ಲಿ ಶ್ರೀಮತಿ ಪವಿತ್ರ ಅವರ ನೇತೃತ್ವದಲ್ಲಿ ಇಲ್ಲಿ ಎಷ್ಟೋ ಧ್ಯಾನ ತರಬೇತಿಗಳನ್ನು ನಿರ್ವಹಿಸಲಾಗಿದೆ. ಪ್ರತಿ ಗುರುವಾರ ಧ್ಯಾನ ತರಗತಿಗಳನ್ನು ಮತ್ತು ಅನ್ನ ಸಮರ್ಪಣನ್ನು ನಡೆಯುತ್ತಾ ಇದ್ದಾವೆ. ಹಾಗೆ ಅಕ್ಟೋಬರ್ 21, 2021ರಿಂದ ಸುಮಾರು 16 ಸೆಂಟರ್ಗಳಲ್ಲಿ ಸಾಮೂಹಿಕ ಮಂಡಲ ಧ್ಯಾನಗಳನ್ನು ನಿರ್ವಹಿಸಿದ್ದಾರೆ. ಹಾಗೂ ಈ ದಿನ May 9th ವಿದ್ಯಾರಣ್ಯ ಪಿರಮಿಡ್ನ 7ನೇ ವರ್ಷದ ವಾರ್ಷಿಕೋತ್ಸವವನ್ನು ಮತ್ತು ಮಂಡಲ ಧ್ಯಾನ ಯಶಸ್ವಿಯಾಗಿ ಸಂಪೂರ್ಣಗೊಳಿಸಿದ ಕಾರಣದಿಂದ ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಲು ಬಂದ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಎಲ್ಲರಿಗೂ ಕೃತಜ್ಞತೆಗಳು. ಸೊ ಈ ಕಾರ್ಯಕ್ರಮವನ್ನು ಮುಂದುವರಿಸಬೇಕೆಂದು ಮೇಡಮ್ನ ಕೇಳ್ಕೊತ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್. ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ ಶ್ರೀಮತಿ ಮೀನಾ ಮೇಡಮ್ರವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ ಮುಖ್ಯ ಅತಿಥಿಗಳಾದ ಶ್ರೀಯುತ ಬಸವರಾಜ್ ಸರ್ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಾಗಿ ನಮ್ಮ ವಿನಂತಿ. 98 ಮಂದಿ ಎಲ್ಲ ತಮ್ಮ ತಮ್ಮ ಜೀವನ ನೋಡ್ಕೊಳ್ಳೋದ್ರಲ್ಲೇ ಸುಸ್ತಾಗ್ಬಿಡ್ತಾರೆ. ನಮ್ಮ ಸಂಸಾರ, ನಮ್ಮ ಬಂಧುಗಳು, ನಮ್ಮ ಮಕ್ಕಳು, ಇದರಲ್ಲೇ ನಾವು ಕಾಲ ಕಳಿತೀವಿ. ಆ ಸಮಯ ಕೂಡ ನಮಗೆ ಸಾಲದಿಲ್ಲ, ನಮ್ಮ ದುಡಿಮೆ ಕೂಡ ನಮಗೆ ಸಾಲೋದಿಲ್ಲ. ಇಂಥ ಸಂದರ್ಭದಲ್ಲಿ ಕೆಲವೇ ಕೆಲವು ಮಹಾಪುರುಷರು ತಮ್ಮ ಜೀವನದ ಸುಖಗಳನ್ನು ಬದಿಗಿಟ್ಟು ಸಮಾಜ ಬೆಳಿಬೇಕು, ಆಗ ನಾವೆಲ್ಲ ಸಂತೋಷವಾಗಿರಲಿಕ್ಕೆ ಸಾಧ್ಯ ಅನ್ನೋ ಜನ ಕೇವಲ 1-2%. ಅಂತರಲ್ಲಿ ಕೂಡ ಕೆಲವರು ಒಂದು ಲಿಮಿಟೆಡ್ ಕಾಲಾವಕಾಶದಲ್ಲಿ ಆ ಕೆಲಸ ಮಾಡ್ತಾರೆ. ಕೆಲವೇ ಕೆಲವು ಮಂದಿ ಇಡೀ ತಮ್ಮ ಜೀವನವನ್ನೇ ಈ ಒಂದು ಲೋಕ ಕಲ್ಯಾಣಕ್ಕಾಗಿ ಮೀಸಲಿಟ್ಟಿರ್ತಾರೆ. ಅಂಥದ್ರಲ್ಲಿ ಪ್ರಥಮವಾದವರು ನಮ್ಮ ಗುರುಗಳಾದಂಥ ಪಿತಾಮಹ ಬ್ರಹ್ಮರ್ಷಿ ಪತ್ರೀಜಿಯವರು. ಈಗ ನಾವೊಂದು ಅಂಗಡಿ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಗಿರಾಕಿಗಳು ಬಂದಂಗೆಲ್ಲ ಸಂತೋಷ ಆಗ್ತಾ ಇರುತ್ತೆ. ನಮ್ಮ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ, ಟರ್ನ್ ಓವರ್ ಆಗ್ತಾ ಇದೆ ಅಂತ. ಹಾಗೇನೆ ಪತ್ರೀಜಿಯವರಿಗೆ ಒಂದೊಂದು ಪಿರಮಿಡ್ ಆದಂಗೆಲ್ಲ ಕೂಡ ನಮ್ಮ ಬ್ರಾಂಚಸ್ ಭಾಳ ಆಗ್ತಾ ಇದಾವೆ ಅಂತೇಳಿ ಸಂತೋಷ ಪಡ್ತಾರೆ. ಈ ಸಂತೋಷ ಅವ್ರಿಗೆ ಮಾತ್ರ ಅಲ್ಲ, ಈ ಒಂದು ಸಂಸ್ಥೆನಲ್ಲಿರುವಂತಹ ಸಮಸ್ತ ಬಳದವ್ರು ಕೂಡ ಸಂತೋಷ ಪಡ್ತಾರೆ. ಮಹಾತ್ಮರು ಯಾರಂದ್ರೆ ಈ ತರ ಮಹಾ ಉದ್ದೇಶಗಳನ್ನ ಯಾರಿಟ್ಕೊಂತಾರೆ ಅವ್ರಿಗೆ ಮಹಾತ್ಮರು ಅಂತ ಕರೀತಾರೆ. ನಾನು ಹೇಳಿದ್ನಲ್ಲ, ನಾವೆಲ್ಲ ಉಳಿದವರೆಲ್ಲ ಸಾಮಾನ್ಯರು, ನಾವು ಬೇರೆಯವ್ರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಈ ತರ ಕೆಲವೇ ಕೆಲವು ಪುರುಷರು ಆಗಾಗ ಸಮಾಜದಲ್ಲಿ ಬರ್ತಾರೆ. ಭಗವದ್ಗೀತೆಯಲ್ಲಿ ಕೂಡ ಅದೇ ಮಾತೇ ಬರುತ್ತೆ.
यदा यदा धर्मस्य ग्लानिर्भवति भारत अभ्युत्थानम धर्मस्य तदार्थं सृजाम्यहं बरते अंद्रे ई लोकदल्लि यावाग यावाग ई जनगळु ಒಂದು ದುಷ್ಟದ ಆದಿ ಹಿಡಿತಾರೆ ಒಳ್ಳೆಯದಕ್ಕೆ ಯಾವಾಗೆ ಒಂದು ಸಂಚನ ತರ್ತಾರೆ ಅದನ್ನ ಕೊನೆ ಗಾಣಿಸಬೇಕು ಸಿಸ್ಟರ್ ಅನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಭಗವಾನ್ ಕೃಷ್ಣ ಹೇಳ್ತಾನೆ ಅದಕ್ಕಾಗಿ ನಾನು ಮತ್ತೆ ಇಲ್ಲಿ ಜನಿಸಿ ಬಂದಿದ್ದೇನೆ ಅಂತ ಹಾಗೇನೆ ಇಂತ ಮಹಾತ್ಮರು ಕೂಡ ಅಷ್ಟೇನೆ ಅವರ ಜನ್ಮದ ಉದ್ದೇಶ ಜನ್ಮದ ಒಂದು ಗುರಿ ಅದೇ ಆಗಿರುತ್ತೆ ಈ ಜನಗಳನ್ನು ಉದ್ಧಾರ ಮಾಡಬೇಕು ಅಂತ ಹೇಳಿ ಅದಕ್ಕಾಗಿ ಅವರು ಅನೇಕ ಬಾರಿ ಈ ಭೂಮಿ ಮೇಲೆ ಜನ್ಮ ತಗೊಂಡು ಬರ್ತಾರೆ ಇವರತ್ರ ಬೇರೆ ಒಂದು ಅವಕಾಶ ಎಲ್ಲರಿಗೂ ಸಿಗೋದಿಲ್ಲ ಯಾಕೆಂದ್ರೆ ತುಂಬಾ ಜನಕ್ಕೆ ಇದರ ಒಂದು ಸಂಪರ್ಕ ಬರೋದಿಲ್ಲ ಆದರೆ ಇವತ್ತೇ ನಾವು ಈ ಸಂಪರ್ಕಕ್ಕೆ ಬಂದಿದ್ದೀವಲ್ಲ ಇದು ತುಂಬಾ ಅಪರೂಪ ನಮ್ಮ ಸೌಭಾಗ್ಯ ಯಾಕೆಂದ್ರೆ ಎಲ್ಲ ಜನ್ಮಕ್ಕೂ ನಮಗೆ ಸಿಕ್ಕಿಲ್ಲ ಈ ಜನ್ಮದಲ್ಲಿ ಅಂತ ಗುರುಗಳು ಸಿಕ್ಕಿದ್ದಾರೆ ಹೇಳ್ತಾರೆ ಯಾರಪ್ಪ ಗುರುಗಳು ಅಂದ್ರೆ ಬರೆ ಯಾವುದೋ ಒಂದು ಪ್ರಾಪಂಚಿಕ ವಿದ್ಯೆ ಕಲಸೋರ್ ಗುರುಗಳಲ್ಲ ಗುರುಗಳಾಗಿದ್ರು ಕೂಡ ಅದೇನು ನಮ್ಮ ಒಂದು ಸೀಮಿತ ಉದ್ದೇಶಕ್ಕಾಗಿ ಅಲ್ಲಿ ಗುರುಗಳಾಗಿರ್ತಾರೆ ಆದ್ರೆ ಯಾರು ಈ ಜೀವನದಲ್ಲಿ ಕೊನೆ ಅಂತ ಏನು ಹೇಳ್ತೀವಿ ಒಂದು ಉದ್ದೇಶ ಅಂತ ಹೇಳ್ತೀವಿ ಒಂದು ಸಾರ್ಥಕ್ಯ ಅಂತ ಹೇಳ್ತೀವಿ ಆ ದಾರಿಯನ್ನು ಯಾರು ತೋರಿಸ್ಕೊಡ್ತಾರೋ ಅವರಿಗೆ ಗುರು ಅಂತ ಕರೀತೀವಿ ಹಾಗೇನೆ ಆ ಈ ಗುರುಗಳ ಒಂದು ವಿಶೇಷ ಏನು ನಮ್ಮ ಗುರುಗಳು ಅಂದ್ರೆ ಅವರು ಹೇಳ್ತಾ ಇದ್ದಾರೆ ಈ ಜನ್ಮಕ್ಕೆ ನಾನು ಬರೋ ಮುಂಚೆ ನಾನು ಒಬ್ಬನೇ ಬರೋದಿಲ್ಲ ಲಕ್ಷಾಂತರ ಜನ ಪಿರಮಿಡ್ ಮಾಸ್ಟರ್ಗಳನ್ನು ನಾನು ಇಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಅನ್ಕೊಂಡಿದ್ದೆ ಅದಕ್ಕಾಗಿ ಇವತ್ತಿಲ್ಲಿ ಲಕ್ಷಾಂತರ ಜನ ಪಿರಮಿಡ್ ಮಾಸ್ಟರ್ಸ್ ಗಳು ರೆಡಿ ಆಗ್ತಾ ಇದ್ದಾರೆ ಯಾಕೆಂದ್ರೆ ಇಡಿ ಈ ಭೂಪ್ರಪಂಚವನ್ನು ಬದಲಾಯಿಸಬೇಕಂದ್ರೆ ಒಬ್ಬರಿಬ್ಬರಿಂದ ಸಾಧ್ಯ ಆಗಂತ ಕೆಲಸ ಅಲ್ಲ ಎಲ್ಲರ ಒಂದು ಸಹಕಾರ ಬೇಕು ಇವತ್ತಾಗಿ ಲಕ್ಷಾಂತರ ಪಿರಮಿಡ್ ಮಾಸ್ಟರ್ಗಳು ಇಲ್ಲಿ ತಯಾರಾಗ್ತಾ ಇದ್ದಾರೆ ಸಾಮಾನ್ಯ ಎಷ್ಟು ಸಂಸ್ಥೆಗಳು ಇರುತ್ತೆ ಆದ್ರೆ ಅವರೊಂದು ಉದ್ದೇಶ ಒಂದು ಇತಿಮಿತಿಯೊಳಗೆ ಇರುತ್ತೆ ಎಲ್ಲರೂ ಆ ಕೆಲಸ ಮಾಡಕ ಆಗೋದಿಲ್ಲ ಇವತ್ತು ಇವರೇನ್ ಪತ್ರಿಜಿ ಅವರು ಬಂದಿದ್ದಾರೆ ಅವರು ಹೇಳ್ತಾ ಇದ್ದಾರೆ ಅದಕ್ಕೆ ನಾನು ಈ ಕೆಲಸ ಯಾವುದು ಕೆಲಸ ಧ್ಯಾನ ಜಗತ್ತಾಗಬೇಕು ಪಿರಮಿಡ್ ಜಗತ್ತಾಗಬೇಕು ಸಸ್ಯಹಾರಿ ಜಗತ್ತಾಗಬೇಕು ಅಲ್ಲಿವರೆಗೆ ನಾನು ವಿಶ್ರಮಿಸಿದಿಲ್ಲ ಮತ್ತು ಈ ಭೂಪ್ರಪಂಚದಿಂದ ನಾನು ಬೇರೆ ಕಡೆ ಹೋಗೋದಿಲ್ಲ ಅದಕ್ಕಾಗಿ ನಾನು 150 ವರ್ಷ ನಿಮ್ಮೊಟ್ಟಿಗೆ ಇದ್ದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ನಾವಾದ್ರೆ ಏನು ಮಾಡ್ತೀವಿ ಸಾಮಾನ್ಯ ಜನರು ನಮಗಿದ್ರಿಂದ ಏನ್ ಲಾಭ ನಮಗಿದ್ರಿಂದ ಏನ್ ಲಾಭ ನೀ ಸಾಮಾನ್ಯ ಧ್ಯಾನಕ್ಕೆ ಯಾರಾದರೂ ಕರೀರಿ ಏನ್ ಬರುತ್ತೆ ಅಂತ ಕೇಳ್ತಾರೆ ಏನಂತ ಇದ್ರ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ ಇಲ್ಲಿ ಬಂದ್ಮೇಲೆ ಇದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಅಥವಾ ಇನ್ನೊಂದು ಹೇಳ್ತಾರೆ ಗುರುಜಿ ನಮ್ಗೇನೋ ಒಂದು ಶಾರೀರಿಕ ಅಸ್ವಸ್ಥತೆ ಮಾನಸಿಕ ಅಸ್ವಸ್ಥತೆ ಇದ್ದವ್ರು ಇಲ್ಲಿ ಉಡ್ಕೊಂಡ್ ಬರ್ತಾ ಇದೀವಿ ಯಾಕೆಂದ್ರೆ ಎಲ್ಲ ಕಡೆ ವೈದ್ಯರಿಗೆ ತೋರಿಸಿ ಬೇರೆ ಬೇರೆಯವರಿಗೆಲ್ಲ ತೋರಿಸಿ ಸಾಕಾಗಿ ಯಾಕೆಂದ್ರೆ ನಾವು ಇದ್ದೀವಿ ಅಂದ್ರೆ ಇದ್ದೀವಿ ಜನ್ಮ ನಾವು ಜೀವಂತ ಇದೀವಿ ಅಷ್ಟೇ ಹೊರತಾಗಿ ಜೀವಂತ ಶವ ಅಂತಾರಲ್ಲ ಹಂಗಿದ್ದೀವಿ ನಮ್ಗೆ ಏನೇನೋ ಕಾಯಿಲೆಗಳು ವಿಚಿತ್ರ ಕಾಯಿಲೆಗಳು ಈ ಭೂಮಿ ಮೇಲೆ ನಿನ್ನುವ ಇರಬಾರ್ದು ಅನ್ನೋ ಒಂದು ಮಟ್ಟಿಗೆ ನಮ್ಗೆ ಬೇಸರ ಅಂತವರೆಲ್ಲ ಬಂದಾಗ ಇಲ್ಲಿ ಕೆಲವೇ ಕೆಲವೇ ದಿನ ಈ ಧ್ಯಾನ ಅಭ್ಯಾಸ ಮಾಡಿದಾಗ ಧ್ಯಾನ ಸಾಧನೆ ಮಾಡಿದಾಗ ಈ ಜ್ಞಾನವನ್ನು ಗಳಿಸಿದ ಗೊತ್ತಾಗ್ತಾ ಇದೆ ನಮ್ಗೆ ಇಷ್ಟು ದಿನ ಬಂದಿದ್ದದು ರೋಗ ಅಲ್ಲ ಅದು ಒಂದು ಮಾರ್ಗ ಯಾಕೆ ಅಂದ್ರೆ ನಾವಿಲ್ಲಿ ಬರ್ತಾ ಇದ್ದಿಲ್ಲ ಈಗ ಇಲ್ಲಿರ ತುಂಬಾ ಜನ ಇಲ್ಲಿ ಯಾಕೆ ಬಂದಿದೀವಿ ಅಂದ್ರೆ ಯಾವುದೋ ಒಂದು ಕಾರಣಕ್ಕಾಗಿ ಇಲ್ಲಿ ಬಂದಿದ್ದೀವಿ ನಾವು ಸುಮ್ಮನೆ ಯಾರು ಬಂದಿಲ್ಲ ನಾನು ಜ್ಞಾನ ತಿಳ್ಕೋಬೇಕು ನಾನು ಆಧ್ಯಾತ್ಮಿಕ ಜ್ಞಾನ ಬೇಕು ನಾನು ಈ ಜಗತ್ತು ಉದ್ಧಾರ ಮಾಡ್ಬೇಕಂತ ನಾವು ತುಂಬಾ ಜನ ಇಲ್ಲಿ ಬಂದಿಲ್ಲ ನಾವು ಬಂದಿರೋದು ಯಾಕೆ ಅಂದ್ರೆ ನಮ್ಮ ರೋಗಗಳನ್ನು ಕಳ್ಕೊಳ್ಳಿ ಆದ್ರೆ ಯಾವಾಗ ಈ ರೋಗಗಳು ಕಳ್ಕೊತೀವೋ ನಿಜವಾದ ಜ್ಞಾನ ನಿಜವಾದ ಭಾಗ್ಯ ಯಾವುದು ಒಂಬತ್ತು ಗೊತ್ತಾಗುತ್ತೆ ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಏನಾಗುತ್ತೆ ಪತ್ರಿಯವ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸಿ ನಾವು ಅವ್ರ ಜೊತೆಗೆ ಸಾಥ್ ಕೊಡ್ತಾ ಇದೀವಿ ಇದು ಸಾಮಾನ್ಯ ಕೆಲಸ ಅಲ್ಲ ಅದಕ್ಕೆ ಹೇಳಿದ್ನಲ್ಲ ಇಂಥ ಜನ್ಮ ಯಾವಾಗೂ ಸಿಕ್ಕೋದಿಲ್ಲ ನೋಡಿ ಕೆಲವೇ ಕೆಲವು ವಿಚಾರಗಳು ನಮ್ಮ ತಲೆನಲ್ಲಿ ಏನಿರುತ್ತೆ ಸಾಮಾನ್ಯವಾಗಿ ಅಂದ್ರೆ ನಮ್ಮ ಜೀವನಕ್ಕೆ ಯಾರೋ ನಮ್ಮ ತಂದೆ ತಾಯಿ ಕಾರಣ ಇನ್ಯಾರೋ ಕಾರಣ
ನಮ್ಮ ಅಪ್ಪ ನನಗೆ ಸರಿಯಾಗಿ ಆಸ್ತಿ ಹಂಚಿ ಕೊಟ್ಟಿಲ್ಲ ನಮ್ಮ ತಾತ ನನ್ನ ಹೆಸರಲ್ಲಿ ಏನು ಬರೆದಿಡಲಿಲ್ಲ ನಮಗೆ ಏನು ಆಸ್ತಿ ಇಲ್ಲ ಸರಿಯಾಗಿ ಓದಲಿಲ್ಲ ಈ ತರ ಯಾರೋ ಮೇಲೆ ಆರೋಪ ಹೊರಿಸ್ತಾರೆ ಇಲ್ಲಿ ಸತ್ಯವಾದ ಮಾತು ಹೇಳ್ತಾರೆ ಈ ಸಂಸ್ಥೆಯಲ್ಲಿ ನನ್ನ ಇವತ್ತಿನ ಪರಿಸ್ಥಿತಿ ನಾನೇ ಕಾರಣ ಬೇರೆ ಯಾರು ಅಲ್ಲ ನಾನೇ ಕಾರಣ ಎರಡು ರೀತಿ ಕಾರಣ ಒಂದು ನಮ್ಮ ಕರ್ಮಗಳನ್ನು ಏನು ಮಾಡಿದ್ದೀವಲ್ಲ ಆ ಕರ್ಮಕ್ಕೆ ತಕ್ಕಂತ ಒಂದು ಫಲಗಳನ್ನು ಅನುಭವಿಸ್ತಾ ಇದೆ ಕರ್ಮ ಸಿದ್ಧಾಂತದಲ್ಲಿ ಈ ವಿಚಾರ ಎಲ್ಲ ಬರುತ್ತೆ ಹಾಗೇನೇ ನಾವು ಇವತ್ತು ಇಲ್ಲಿ ಬಂದೀವಿ ಅಂದ್ರೆ ನಾವು ಅಂದುಕೊಂಡೇ ಬಂದಿದ್ದೀವಿ ನಾನು ಇಂತ ಮನೆಗೆ ಹೋಗಬೇಕು ಇಂತ ತಂದೆ ತಾಯಿಗಳ ಹೊಟ್ಟೆನಲ್ಲಿ ಹುಟ್ಟಬೇಕು ಇಂತ ಗಂಡನ್ನ ಅಥವಾ ಹೆಂಡತಿಯನ್ನ ಕೈ ಹಿಡಿಬೇಕು ನಾನು ಇಲ್ಲೆಲ್ಲ ಏನೇನು ಅನುಭವಿಸ್ತೀನಿ ಅದರಿಂದ ಅನೇಕ ಪಾಠಗಳನ್ನು ನಾನು ಕಲ್ತ್ಕೊಂಡು ಮುಂದಿನ ಜೀವನಕ್ಕೆ ಬರಬೇಕಂತ ಎಲ್ಲರೂ ಅಂದ್ಕೊಂಡು ಬಂದಿದ್ದೀವಿ ಆದರೆ ಆ ವಿಚಾರ ನಮ್ಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಜನ್ಮಗಳಿದೆವೆಂಬುದೇ ಗೊತ್ತಿಲ್ಲ ಮತ್ತೆ ಬರ್ತೀವಿ ಎಂಬುದು ಗೊತ್ತಿಲ್ಲ ತುಂಬ ಜನ ನಾವು ತಿಳ್ಕೊಂಡಿರೋದೇನೋ ಇದೇ ಕೊನೆ ಆಯ್ತು ಇನ್ಮೇಲೆ ಸತ್ ಮೇಲೆ ನಮ್ದೆಲ್ಲ ಮುಗಿದೋಯ್ತು ಅಂತ ಇಲ್ಲೊಂದು ಹೊಸ ವಿಚಾರ ಹೇಳ್ತಾರೆ ಜನ್ಮ ಸಿದ್ಧಾಂತ ಇದೆ ಪುನರ್ಜನ್ಮ ಇದೆ ನಿಮ್ಗೆ ಇಲ್ಲಿ ಮುಗೀತಂದ್ರೆ ಏನು ಮುಗಿಯಲಿಲ್ಲ ಒಂದು ಡ್ರಾಮದ ಒಂದು ಪರದೆ ಹೇಳಿತ್ತು ಅಷ್ಟೇ ನೀವು ಮತ್ತೆ ಒಂದು ಡ್ರಾಮಕ್ಕೆ ಬರ್ತೀರಾ ನಿಮ್ಮ ಪಾತ್ರ ಇನ್ನೂ ಇದೆ ಮುಗಿದಿಲ್ಲ ಈ ಡ್ರಾಮಕ್ಕೆ ಮಾತ್ರ ಪಾತ್ರ ಮುಗಿದಿದೆ ಅಂತ ಯಾರು ತಿಳ್ಕೊಂತಾರೋ ಅವ್ರ ಡ್ರಾಮವನ್ನು ಚೆನ್ನಾಗಿ ನಟನೆ ಮಾಡ್ತಾ ಹೋಗ್ತಾರೆ ಇವತ್ತು ರಾಜ್ಕುಮಾರರಿದ್ರು ಆ ಥರ ಬೇರೆ ಬೇರೆಯವರಿದ್ರು ಅವರು ನೂರಾರು ಚಿತ್ರಗಳಲ್ಲಿ ಭಾಗವಹಿಸಿ ಏನಾದರೂ ಒಳ್ಳೆ ನಟರಾದರು ಹಂಗೆ ಕೂಡ ನಾವು ಒಂದೊಂದು ಜನ್ಮಕ್ಕೆ ಬಂದಾಗಿಲ್ಲ ಅನೇಕಾರು ಪಾಠಗಳನ್ನು ಕಲ್ತು ಈ ಭೂಮಿ ಮೇಲೆ ಏನು ಜ್ಞಾನ ಇದೆ ಗಳಿಸಿ ಆ ಜ್ಞಾನದ ಉದ್ದೇಶ ಏನಂಬ ತಿಳ್ಕೊಂಡಾಗೆ ನಮಗಿಲ್ಲಿ ನಾಟಕ ಮುಗಿಯುತ್ತೆ ಅಲ್ಲಿವರೆಗೂ ಮತ್ತೆ ಮತ್ತೆ ಪುನರಪಿ ಮರಣಂ ಪುನರಪಿ ಜನನಂ ಮತ್ತೆ ಬರ್ತಾ ಇರುತ್ತೆ ಈ ಥರ ಎಲ್ಲ ಸತ್ಯಗಳನ್ನು ಇದು ಆತ್ಮಜ್ಞಾನ ಅಂತೀವಿ ಆಧ್ಯಾತ್ಮಿಕ ಜ್ಞಾನ ಅಂತ ಹೇಳ್ತೀವಿ ಈ ಒಂದು ಸಂಸ್ಥೆಯ ಒಂದು ವಿಶೇಷ ಮಹತ್ವ ಏನಂದ್ರೆ ಇಲ್ಲೇ ಇರೋದು ಯಾವ ಶಾಲೆಯಲ್ಲಿ ಯಾವ ಕ್ಲಾಸಲ್ಲಿ ಯಾವ ಯೂನಿವರ್ಸಿಟಿಯಲ್ಲಿ ಈ ಪಾಠ ಯಾರು ಹೇಳ್ಕೊಡೋದಿಲ್ಲ ಹೇಳ್ಕೊಟ್ರೆ ಕೂಡ ನಾವು ಕೇಳೋ ಸ್ಥಿತಿಯಲ್ಲಿಲ್ಲ ಅದೆಲ್ಲ ಯಾರಿಗೆ ಬೇಕಪ್ಪ ನನಗೇನು ಬೇಕು ಕೊಡು ಒಳ್ಳೆ ಜಾಬ್ ಸಿಗಬೇಕು ಒಳ್ಳೆ ಸ್ಯಾಲ್ರಿ ಸಿಗಬೇಕು ಅಂಥದ್ದು ಯಾವ್ದಾದ್ರು ಕೋರ್ಸ್ ಇದ್ರೆ ಹೇಳು ಅಂತ ಹೇಳ್ತೀವಿ ಎಲ್ಲ ಓದ್ಕೊಂಡವರಿದ್ದಾರೆ ಎಲ್ಲ ದುಡ್ಡು ಮಾಡಿದವರಿದ್ದಾರೆ ಎಲ್ಲ ಹೆಸರು ತಂದ್ಕೊಂಡಿದ್ದಾರೆ ಒಳ್ಳೆ ಉನ್ನತ ಪದವಿಗೆ ಹೋದಾರೆ ಆದರೂ ಕೂಡ ಕೊನೆಗೆ ಅವ್ರು ಸಾಯ್ಬೇಕಾದ್ರೆ ಹೇಗೆ ಸತ್ತಿದ್ದಾರೆ ಚಿಂತೆ ಮಾಡ್ತಾ ಹೆದರುಕೊಂತಾನೆ ಸತ್ತಿದ್ದಾರೆ ಯಾರು ಈ ಪಿ ಎಸ್ ಎಸ್ ಎಮ್ಗೆ ಬರ್ತಾರೆ ಅವ್ರದ್ದು ಹೇಗಿರುತ್ತೆ ಗೊತ್ತಾ ಸಾವು ಸಂತೋಷವಾಗಿ ಸಾಯ್ತಾರೆ ಯಾಕೆಂದ್ರೆ ಗೀತೆನಲ್ಲಿ ಬರುತ್ತೆ ಸಾವು ಅಂದ್ರೆ ಏನು ಈಗಿರೋ ಒಂದು ಬಟ್ಟೆ ಏನಿದೆ ಅಲ್ಲಿ ಉಟ್ಕೊಂಡಿರೋ ಡ್ರೆಸ್ ಅದು ಹಾಳಾಗಿದೆ ಮತ್ತೆ ನಾನು ಹೊಸ ಬಟ್ಟೆ ಉಟ್ಕೋಬೇಕು ಚಿಕ್ಕ ಮಗುಗೆ ಇವತ್ತು ಬಟ್ಟೆ ಅಂಗಡಿ ತಗೊಂಡೋದ್ರೆ ಎಷ್ಟು ಖುಷಿಯಿಂದ ಕುಣಿದಾಡುತ್ತೆ ಆ ಬಣ್ಣದ್ದು ಬೇಕು ಈ ಬಣ್ಣದ್ದು ಬೇಕು ಅಂತ ಹಂಗೆ ನಮಗೀಗ ಚೇಂಜ್ ಮಾಡಬೇಕು ಅಂದರೆ ಬಟ್ಟೆನ ಈ ಜನ್ಮ ಬಿಡಬೇಕು ಮುಂದಿನ ಜನ್ಮಕ್ಕೆ ಬರಬೇಕು ಆ ಆಸೆ ಇರುತ್ತೆ ಆವಾಗ ನಮಗೇನಾಗುತ್ತೆ ನಾವು ಕಲೀಲಿಕ್ಕಾಗಿ ಮತ್ತೆ ಬರ್ತೀವಂತೇಳಿ ಈ ಸಾವಿಗೆ ಯಾರು ಎದುರದಿಲ್ಲ ಇವತ್ತು ನಾವು ಜೀವನದಲ್ಲಿ ಯಾಕೆ ದುಃಖವಾಗಿದ್ದೀವಿ ಅಂದರೆ ಎರಡು ಮೂರು ಕಾರಣ ಒಂದು ಸಮಸ್ಯೆಗಳು ಎರಡನೇದು ನಾವು ವಯಸ್ಸಾಗುತ್ತೆ ಮುಪ್ಪಾಗ್ತೀವಿ ನಮ್ಮ ಕಾಲಿಂದ ನಮ್ಮ ಕೈಯಿಂದ ನಮ್ಮ ಕೆಲಸ ನಮಗೆ ಮಾಡ್ಕೊಳಕ್ಕಾಗಲ್ಲ ಅದು ಆದಮೇಲೆ ನಮಗೆ ಸಾವು ಬರುತ್ತೆ ಯಾರು ಏನು ಮಾಡ್ತಾರೋ ನಾನು ದುಡ್ದೇನು ಮಾಡ್ತಾರೋ ನನಗೆ ಹೆಸರು ತರ್ತಾರೋ ಏನು ತರ್ತಾರೋ ಗೊತ್ತಿಲ್ಲ ಹೀಗಾಗಿ ನಾವೆಲ್ಲ ದುಃಖ ಪಡ್ತಾ ಇದ್ದೀವಿ ಆದರೆ ಯಾವಾಗ ಈ ಸತ್ಯಾಂಶ ತಿಳ್ಕೊತೀವಿ ನಾವು ಇಲ್ಲಿ ಬಂದಿರೋದು ಪಾಠಗಳನ್ನು ಕಲೀಲಿಕ್ಕೆ ಯಾರ್ಯಾರಿಗೂ ಸಂಬಂಧ ಇಲ್ಲ ಹಾಗಾಗಿ ಸತ್ಯವನ್ನು ತಿಳ್ಕೋಬೇಕಂದ್ರೆ ಈ ಸಂಸ್ಥೆನಲ್ಲಿ ಬರ್ತೀವಿ ಅದಕ್ಕೆ ಪತ್ರಿಜವನ ಹೇಳ್ತಾರೆ ಮೊಟ್ಟ ಮೊದಲಿಗೆ ನಮ್ಮ ಕಾಯಿಲೆಗಳನ್ನು ಕಳ್ಕೊಳ್ಳಿಕ್ಕೆ ಯಾಕೆ ಅಂದರೆ ಹೆಂಗೆ ಅಂದರೆ ಇವತ್ತೊಬ್ಬ ಚಿಕ್ಕ ಹುಡುಗನ ನಾನು ಫ್ರೆಂಡ್ಶಿಪ್ ಮಾಡ್ಕೋಬೇಕಂದ್ರೆ ಅವ್ನಿಗೆ ಒಂದು ಚಾಕ್ಲೇಟ್ ಕೊಡಬೇಕು ಹಂಗಿದ್ರೆ ಬರ್ತಾನೆ ಹಂಗೆ ಇಲ್ಲಿ ಧ್ಯಾನಕ್ಕೆ ಚಾಕ್ಲೇಟ್ ಯಾವುದಪ್ಪ ಅಂದ್ರೆ ನಿಮ್ಮ ಕಾಯಿಲೆಗಳು ಕಳೆಯೋದು ಅದು ಉದ್ದೇಶ ಅಲ್ಲ ನಿಮ್ಮ ಹತ್ರ ಕರೀಲಿಕ್ಕೆ ಅಷ್ಟೇ ಅದು ಚಾಕ್ಲೇಟ್ ನಿಮ್ಮ ಹತ್ರ ಫ್ರೆಂಡ್ಶಿಪ್ ಮಾಡಿ ಈ ಎಲ್ಲ ವಿಚಾರ ಹೇಳೋಕ್ಕಾಗಿಯೇ ಪತ್ರಿಜೆಯವರು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ ಇದರಲ್ಲಿ ಅನೇಕಾರು ವಿಚಾರಗಳಿದೆ ಅವರು ಇನ್ನೊಂದು ಏನು ಹೇಳ್ತಾರೆ ನೀವು ಸ್ವಯಂ ಸಾಧನೆ ಮಾಡಿ ಧ್ಯಾನ ಸಾಧನೆ ಮಾಡಿ ಆ ಧ್ಯಾನದ ಜೊತೆಗೆ ಸ್ವಾಧ್ಯಾಯ ಮಾಡಿ ಅಂದರೆ ಅನೇಕಾರು ಪುಸ್ತಕಗಳು ಓದ್ಕೊಳ್ಳಿ ಯಾಕೆ ಹೇಳ್ತಾರೆ ಅಂದರೆ ಇವತ್ತು ಇಲ್ಲೊಂದು ಸಭೆಗೆ ಸೇರಿದ್ದೀವಿ ಎಷ್ಟು ವಿಚಾರ ಹೇಳ್ಬೋದು ಎಷ್ಟು ವಿಚಾರ ಕೇಳ್ಬೋದು ಅದು ಬಹಳ ಮೌನತ್ವದಂಥ ವಿಚಾರ ಒಂದತ್ತು ಎರಡು ದಿನದಲ್ಲಿ ಒಂದತ್ತು ಎರಡು ಜನ್ಮದಲ್ಲಿ ತಿಳ್ಕೊಳ್ಳೋಂಥ ವಿಚಾರ ಅಲ್ಲ ಅನೇಕಾರು ಜನ್ಮಗಳಲ್ಲಿ ತಿಳ್ಕೊಬೇಕತಿ ಸತ್ಯವಾದ ವಿಚಾರನ್ನು
ಅದಕ್ಕಾಗಿ ಮತ್ತೆ ಮತ್ತೆ ಬರಬೇಕಾಗುತ್ತೆ. ಅದಕ್ಕೆ ಏನು ಹೇಳ್ತಾರೆ ಅವರು, ಸಾಧನೆ ಮಾಡಿ. ಯಾವ ಸಾಧನೆ? ಧ್ಯಾನ ಸಾಧನೆ ಮಾಡಿರಿ, ಹಾಗೇನೆ ಸ್ವಾಧ್ಯಾಯ ಮಾಡಿ. ಈ ತರ ಅನೇಕಾರು ಮಹಾಪುರುಷರು ಈ ಭೂಮಿ ಮೇಲೆ ಹುಟ್ಟೋಗಿದ್ದಾರೆ, ಅನೇಕಾರು ಯೋಗಿಗಳು ಮಹಾಪುರುಷರು ಹೋಗಿದ್ದಾರೆ. ಅವ್ರ ಜೀವನ ಚರಿತ್ರೆಗಳು ಓದಿ ಅವ್ರು ಹೇಳ್ತಾರೆ ಸತ್ಯ ಯಾವುದು ಅಂತ. ಹಾಗೇನೆ ಸತ್ಸಂಗಗಳಂತ ನಡೆಸ್ತಾರೆ, ಸಜ್ಜನ ಸಾಂಗತ್ಯ ಅಂತ ಮಾಡ್ತೀವಿ. ಯಾತಕ್ಕೆ? ಅಲ್ಲಿ ಆ ವಿಚಾರಗಳ ತಿಳ್ಕೊಂಡು ಅದನ್ನ ಸ್ವಯಂ ಅವ್ರ ಜೀವನದಲ್ಲಿ ಕಂಡುಕೊಂಡವರು, ಅನುಭವ ಜ್ಞಾನ ಅಂತ ಹೇಳ್ತೀವಿ, ಅನುಭವ ಜ್ಞಾನ ಪಡೆದವರಿದ್ದಾರೆ, ಅವ್ರ ಮಾರ್ಗದರ್ಶನ ತಗೊಳ್ಳಿ. ಜೊತೆಗೆ ನೀವು ಸಾಧನೆ ಮಾಡೋದಲ್ಲದೆ ಇನ್ನೂ ನಿಮ್ದು ಪ್ರೋಗ್ರೆಸ್ ಸ್ಪೀಡಪ್ ಆಗ್ಬೇಕಂದ್ರೆ ಜೊತೆಗೆ ನೀವು ಸೇವಾ ಮಾಡಿ. ನಿಮ್ ಕೈಲಿ ಏನಾಗುತ್ತೆ ಸೇವಾ ಮಾಡಿ, ಅನ್ನದಾನ ಇರ್ಬೋದು, ನೀವೇ ಸ್ವತಃ ಅದ್ರಲ್ಲಿ ತೊಡಸ್ಕೊಂಡು ಮಾಡುವಂತ ಕೆಲಸ ಇರ್ಬೋದು, ಯಾವುದೋ ರೀತಿನಲ್ಲಿ ಮಾಡಿ. ವಿಶೇಷವಾಗಿ ನಾವು ಹೇಳ್ತೀವಿ, ಯಾರಿಗಾದ್ರೂ ಧ್ಯಾನಕ್ಕೆ ಈ ತರ ವಿಚಾರಗಳು ಕರೆದಾಗ ಏನ್ ಹೇಳ್ತಾರೆ, ಈ ವಯಸ್ಸಲ್ಲಿ ಏನ್ ಮಾಡ್ದಿದೆ ಬೇಡ, 60-70 ಅವ ನೋಡ್ಕೊಳ್ಳೋಣ ಅಂತ ಎಲ್ರು ಹೇಳದ್ ಇದೆ ಮತ್ತೆ ಯಾರ ಮನೇಲಿ ಕೇಳಿರ. ಅವ್ರು ಏನ್ ಅನ್ಕೊಂಡ್ಬಿಟ್ಟಾರೆ ಅಂದ್ರೆ, ಏನು ಕೆಲಸ ಇಲ್ದಾರು ಮಾಡಂಥದ್ದು ಧ್ಯಾನ, ಏನು ಕೆಲಸ ಇಲ್ದಾರು ಮಾಡಂಥದ್ದು ಜಪ, ಈ ಥರ ತಿಳ್ಕೊಂಡಿದ್ದಾರೆ. ಆದರೆ ಇದು ಯಾರು ಮುಂಚಿತವಾಗಿ ಎಷ್ಟು ಮುಂಚಿತವಾಗಿ ತಿಳ್ಕೊತೀವೋ ಅವರು ಅಷ್ಟು ಉದ್ಧಾರ ಆಗ್ತಾರೆ. ಆ ಜ್ಞಾನ ನಮಗಿಲ್ಲ ತುಂಬ ಜನಕ್ಕೆ. ಯಾಕೆ ಹೇಳ್ತೀವಿ ಅಂದರೆ, ಇವತ್ತು ನಾವು ತುಂಬ ಜನ ಮುದುಕರಾದ್ಮೇಲೆ ಬಂದಿದ್ದೀವಿ, ತಪ್ಪಿಲ್ಲ, ಯಾಕೆಂದ್ರೆ ಇಲ್ಲಿಂದ ನಮ್ಮ ಜರ್ನಿ ಶುರು ಆಗುತ್ತೆ. ಆದರೆ ಅದೇ 60 ವರ್ಷಕ್ಕೆ ಬರೋಕ್ಕಿಂತ 6 ವರ್ಷದಾಗ ನಾವು ಬಂದಿದ್ರೆ ಎಷ್ಟು ಸಾಧನೆ ಆಗ್ತಿತ್ತು, ಎಷ್ಟೊಂದು ವಿಚಾರ ತಿಳ್ಕೊಂಡಿದ್ವಿ, ಅದು ಕಲಿಬೇಕಂದ್ರೆ ಎಷ್ಟೊಂದು ಹುರುಪಿರ್ತಿತ್ತು. ಇವಾಗ ನಾವು ಕೂತ್ಕೊಳ್ಳೋದು ಕೂಡ ಕಷ್ಟ ಆಗುತ್ತೆ, ಒಂದು ಕಡೆ 1 ತಾಸು 2 ತಾಸು ಕೂತ್ಕೋಬೇಕಂದ್ರೆ ನಮಗೆ ಕಷ್ಟ ಆಗುತ್ತೆ. ನಮ್ಮನ್ನ ಇಲ್ಲಿ ಯಾರನ್ನ ಕರ್ಕೊಂಬರ್ಬೇಕಂದ್ರೆ ಇನ್ನೊಬ್ರು ಸಹಾಯ ಬೇಕು. ಅದಕ್ಕೆ ನಾವು ಮಾಡಿದ ತಪ್ಪನ್ನು ಮತ್ತೆ ನಾವು ಮಕ್ಕಳು ಮಾಡಬಾರ್ದು. ಅದಕ್ಕೆ ಎಲ್ಲ ನಮ್ಮ ಮಕ್ಕಳಿಗೆ, ನಮ್ಮ ಮನೆ ಎಲ್ಲ ಸದಸ್ಯರಿಗೂ, ಹಾಗೆ ನಮ್ಮ ಸ್ನೇಹಿತರಿಗೂ, ನಮ್ಮ ಬಂಧುಗಳಿಗೂ ಇದನ್ನೆಲ್ಲ ನಾವು ತಿಳಿಸ್ತಾ ಇದ್ರೆ, ನಾವು ಧ್ಯಾನ ಮಾಡೋದ್ರಿಂದ ಏನು ಗಳಿಸ್ತೀವೋ ಅದರ 10ರಷ್ಟು ಫಲವನ್ನು ಆ ಧ್ಯಾನ ಪ್ರಚಾರದಿಂದ ಗಳಿಸ್ತೀವಿ, ಧ್ಯಾನ ಪ್ರಚಾರ ಮಾಡಿ ಅಂತ ಸಾರ್ ಹೇಳ್ತಾ ಇದ್ದಾರೆ. ಮಾತಾಡ್ಲಿಕ್ಕೆ ಸಾಕಷ್ಟು ವಿಚಾರ ಇದೆ, ಎಲ್ರಿಗೂ ಅವಕಾಶ ಕೊಡೋಣ, ಎಲ್ಲರನ್ನು ಮಾತಾಡಲಿ. ಇಷ್ಟು ಹೇಳಿ ನಂಗೆ ತಮ್ಮ ಅಮೂಲ್ಯವಾದ ಮಾಹಿತಿಯನ್ನು ಹಂಚಿಕೊಂಡ ಬಸವರಾಜ್ ಸರ್ ಅವರಿಗೆ ಧನ್ಯವಾದಗಳು. ಸರ್, ಶ್ರೀಯುತ ಹರಿಶಂಕರ್ ಸರ್ ಅವರು ಈಗ ತಮ್ಮ ಅನುಭವ ಮತ್ತು ಒಂದೆರಡು ಮೆಸೇಜ್ಗಳನ್ನು ಕೊಡಬೇಕೆಂದು ಕೋರಿಕೊಳ್ಳುತ್ತೇನೆ. ಮೇಡಮ್ ಏನೋ ಮೆಸೇಜ್ ಕೊಡು ಅಂತ ಹೇಳ್ತಾ ಇದ್ದಾರೆ, ಬಟ್ ಆಕ್ಚುಲಿ ಏನು ಕೊಡಬೇಕಂತ ಗೊತ್ತಾಗ್ತಾ ಇಲ್ಲ. ಆದರೂ ಓಕೆ, ನಿಮ್ಮ ಶರೀರದ ಮೌಲ್ಯತೆ ಯಾರಾದರೂ ಹೇಳ್ತೀರಾ? ನಾನು ನಿಮಗೆ ಪ್ರಶ್ನೆ ಹಾಕ್ತೀನಿ, ನಿಮ್ಮ ಶರೀರದ ಮೌಲ್ಯತೆ, ದ ವ್ಯಾಲ್ಯೂ ಆಫ್ ಯುವರ್ ಬಾಡಿ, ಯಾರಾದರೂ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಯುವರ್ ಬಾಡಿ? ನಿಮ್ಮ ಶರೀರದ ಮೌಲ್ಯತೆ ಹೇಳ್ರಿ, ನಿಮ್ಮ ಶರೀರದ ಮೌಲ್ಯತೆ ಬೇಕು ನಿಮಗೆ, ಹೇಳ್ತೀರಾ? ಆಗುತ್ತಾ? ಯಾರಾದರೂ ಇಲ್ಲಿರೋರು ಯಾರಾದರೂ, ಎಲ್ಲರಲ್ಲಿ ಒಬ್ಬರು ಯಾರಾದರೂ ಶರೀರದ ಮೌಲ್ಯತೆ ಯಾರು ಯಾರಾದರೂ ಒಬ್ರು ಹೇಳ್ರಿ, ನಿಮ್ಮ ಶರೀರದ ವ್ಯಾಲ್ಯೂ ಬೇಕಲ್ಲ. ನಾವು ಶರೀರದಲ್ಲಿ ಇದೀವಾ ಇಲ್ಲ, ಜೀವಿಸ್ತಾ ಇದೀವಾ ಇಲ್ಲ, ಅದ್ರ ವ್ಯಾಲ್ಯೂ ಏನು? ವ್ಯಾಲ್ಯೂ ಕಟ್ಟಕ್ಕಾಗುತ್ತಾ? ಮುಂದಿನ ಬಾ. ಸೊ ನನ್ನ ಜೊತೆಗೆ ಪಯಣ ಮಾಡಿರೋನು, ಸೊ ಇತನತ್ರ ವ್ಯಾಲ್ಯೂ. ಈಗ ಮಂಜು ನಾನು ನಿನಗೆ ಒಂದು 5 ಲಕ್ಷ ಕೊಡ್ತೀನಿ, ಒಂದು ಕಣ್ಣು ಕೊಡ್ತೀಯಾ? ಆಗುತ್ತಾ? ಟ್ರೈ. 10? ಆಗಲ್ಲ. ಓಕೆ, ಒಂದು ಕಿಡ್ನಿ ಇಲ್ಲ, ಒಂದು ಕಾಲು. ಮೌಲ್ಯ ನೀನು ಎಷ್ಟು ಹೇಳ್ತೀಯ ಅಷ್ಟು ಮೌಲ್ಯ ಕಟ್ತೀನಿ. ಎಷ್ಟು ಮೌಲ್ಯ ಕೊಟ್ಟರು ಕೊಡಲ್ಲ. ಸೊ ಶರೀರಕ್ಕೆ ಮೌಲ್ಯ ಕಟ್ಟಕ್ಕಾಗುತ್ತಾ? ಸೊ ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು, ಶರೀರಕ್ಕೆ ಮೌಲ್ಯ, ನಿಮ್ಮ ಶರೀರಕ್ಕೆ ಮೌಲ್ಯ ಕಟ್ಟಕ್ಕೆ ಆಗ್ತತಾ ಇಲ್ಲ? ಇಲ್ಲ. ಯಾರಾದರೂ ಒಬ್ರು ಕೊಡ್ತೀರಾ? ಒಂದು ಕಣ್ಣು ಬಂದು ಎಲ್ಲರೂ ಅಂತಿರ್ತೀನಿ ನನ್ನ ಹತ್ರ ಏನು ಇಲ್ಲ ಏನು ಇಲ್ಲ ಏನು ಇಲ್ಲ ಅಂತ ಅಳ್ತಾ ಇರ್ತೀವಲ್ಲ. ನಿಮ್ಮ ಹತ್ರ ಎಷ್ಟೈತೆ? ನಿಮ್ಮ ಹತ್ರ ಎಷ್ಟೈತೆ? ಹೌದಾ? ಎಷ್ಟೈತೆ ನಿಮ್ಮ ಹತ್ರ? ಹೇಳಕ್ಕೆ ಆಗೋದಿಲ್ಲ, ಅಷ್ಟೈತೆ ನಮ್ಮ ಹತ್ರ. ಅದನ್ನು ನೋಡೋದಕ್ಕೆ ಕಣ್ಣಿದ್ದಾವ ಇಲ್ಲ? ಕಣ್ಣಿದ್ದಾವೆ, ಆದರೆ ಅದನ್ನು ನೋಡ್ತಾ ಇಲ್ಲ, ಇಲ್ಲದೆ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಹೌದಾ? ಈ ಶರೀರಕ್ಕೆ ಇಷ್ಟು ಮಹತ್ವ ಹೆಂಗೆ ಬಂತು? ಕೇವಲ ಒಂದು ಉಸಿರಾಟದ ಚಲನೆಯಿಂದ ಬಂತು. ಈ ಕಣ್ಣು ಕೆಲಸ ಮಾಡ್ತಿದ್ದಾವೆ ಅಂದರೆ ಉಸಿರಾಟದ ಚಲನೆ ಇದ್ದರೆ ಮಾತ್ರ. ಹೌದಾ? ಸೊ ಉಸಿರಾಟದ ಚಲನೆ ಎಷ್ಟು ಇಂಪಾರ್ಟೆಂಟ್. ಸೊ ಇವತ್ತು ಪತ್ರಿಜಿಯವ್ರ ಮೆಸೇಜ್ ಏನು, ಪತ್ರಿಜಿಯವರ ಮೆಸೇಜ್ ಏನಪ್ಪ ಅಂದರೆ, ಉಸಿರಾಟದ ಜೊತೆ ಇರಲಿ ಸಾಕು, ಬೇರೆ ಏನು ಮಾಡಬೇಕಾಗಿಲ್ಲ, ಎಲ್ಲ ತನ್ನಷ್ಟಕ್ಕೆ ತಾನೇ ಆಗ್ತದೆ. ಇವತ್ತು ನಾನು ಏನಾದರೂ ನಾನು ಇವತ್ತು ಮಾತಾಡ್ತಾ ಇದ್ದೀನಿ, ನೀವು ಕೇಳ್ತಾ ಇದ್ರಂದ್ರೆ ಕಾರಣ ನನ್ನಲ್ಲಿ ಉಸಿರಾಟ ನಡೀತಾ ಐತೆ, ನಿಮ್ಮಲ್ಲಿ ಕೂಡ ಉಸಿರಾಟ ನಡೀತಾ ಐತೆ. ಹೌದಾ ಇಲ್ಲ? ನಡೀತಾ ಐತಲ್ಲ. ಸೊ ಉಸಿರಾಟ ಒಂದು 10 ನಿಮಿಷ ಬಿಟ್ಟು ಯಾರಾದರೂ ಮಾಡ್ತೀರಾ?
ಒಂದು ಹತ್ತು ನಿಮಿಷ ಪೋಸ್ಟ್ಪೋನ್ ಮಾಡೋಣ, ಉಸಿರಾಟ ಇವಾಗ ಬೇಡ, ಒಂದು ಹತ್ತು ನಿಮಿಷ ಬಿಟ್ಟು ಮಾಡೋಣ ಅಂತ. ಯಾರಿಂದ ಅದು ಸಾಧ್ಯ ಆಯ್ತು? ಒಂದು 10 ಮಿನಿಟ್ಸ್ ಮತ್ತೆ ಎದಕ್ಕೆ ಸಾಧ್ಯ ಇಲ್ಲ? ಎದಕ್ಕೆ ಸಾಧ್ಯ ಇಲ್ಲ? ಆಗಲ್ಲ. ಯಾಕಂದ್ರೆ ಉಸಿರಾಟ ಆಗ್ತಾ ಐತೆ, ನಾವು ಮಾಡ್ತಾ ಇಲ್ಲ. ಎಲ್ಲರದನ್ನ ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು 10 ನಿಮಿಷ 15 ನಿಮಿಷ ಬಿಟ್ಟು ಉಸಿರಾಡೋಣ, ಓಕೆನಾ? ಯಾರ ಹತ್ರ ಆ ಗಟ್ಸ್ ಐತೆ ಹೇಳ್ರಿ. ಸೊ ಈಗ ಅರ್ಥ ಆಯ್ತಾ ಉಸಿರಾಟದ ಮಹತ್ವ, ಆಮೇಲೆ ನಿಮ್ಮ ಶರೀರದ ಮಹತ್ವ ಅರ್ಥ ಆಯ್ತಾ? ಸೊ ಉಸಿರಾಟದ ಜೊತೆ ಇದ್ರೆ ಏನೆಲ್ಲ ಆಗ್ಬೋದು? ಯಾರಿಗಾದ್ರೂ ಊಹೆ ಮಾಡಕ್ ಸಾಧ್ಯನಾ? ಊಹೆ ಮಾಡಕ್ಕೆ ಸಾಧ್ಯ ಇಲ್ಲ. ಉಸಿರಾಟದ ಜೊತೆ ಇದ್ರೆ ಏನೆಲ್ಲ ಆಗ್ಬೋದು? ಸೊ ಇಲ್ಲೆಲ್ಲರೂ ಏನೇನಾಗುತ್ತೆ ಅಂತ ಆಮೇಲೆ ಎಲ್ಲರೂ ಹಂಚ್ಕೋಬೇಕು. ಉಸಿರಾಟದ ಜೊತೆ ಇದ್ದಾಗ ನಿಮ್ಮಲ್ಲಿ ಆರೋಗ್ಯದ, ಅನಾರೋಗ್ಯದಿಂದ ಆರೋಗ್ಯದ ಪ್ರಸಾದ ಬಂತು, ಮನಸ್ಸಿನ ಶಾಂತಿ ಆಯ್ತು. ಆಮೇಲೆ ಇರ್ಬೋದು ಯಾವುದಾದ್ರು ಕ್ಲಿಯರ್ ವಾಯ್ಸ್ ಅಂತೀವಿ, ಅಂದರೆ ದಿವ್ಯ ದೃಷ್ಟಿ, ದಿವ್ಯ ಸಂದೇಶನ ಕೇಳೋದಿರ್ಬೋದು, ಯಾವುದಾದ್ರೂ ಆಗ್ತದೆ. ಮಾಡಬೇಕಾಗಿರೋದೊಂದು ಏನು? ಉಸಿರಾಟದ ಜೊತೆ ನಾವಿರ್ಬೇಕು. ಎದಕ್ಕೆ ಉಸಿರಾಟದ ಜೊತೆ ನಾವು ಎದಕ್ಕಿರ್ಬೇಕು ಅಂದರೆ, ಇವತ್ತು ನನ್ನಲ್ಲಿರೋ ಅಂಗಾಂಗಗಳು ಯಾವುದೆಲ್ಲ ಕೆಲಸ ಮಾಡ್ತಿದ್ದಾವೆ ಅಂದರೆ ಉಸಿರಾಟದಿಂದ ಮಾತ್ರ ಕೆಲಸ ಮಾಡ್ತಾ ಇದ್ದಾವೆ. ಉಸಿರು ಅದಕ್ಕೆ ಏನಂತ ಹೇಳ್ತೀವಿ? ಉಸಿರಿನ ಆಟ. ನಿಮ್ಮಲ್ಲಿ ಆಯ್ತಾ ಉಸಿರಿನ ಆಟ? ಆಯ್ತಾ? ಪಕ್ಕ? ಗ್ಯಾರಂಟಿ? ಶೋರ್? ನನಗೇನು ಕಾಣಿಸ್ತಾ ಇಲ್ಲ. 100% ಜೋರಾಗಿ ಹೇಳ್ರಿ, ಉಸಿರಾಟ ಆಯ್ತಾ? ಉಸಿರಾಟದ ಜೊತೆ ಇರ್ತೀರಾ? ಯಾವಾಗ ಇರ್ತೀರಿ? ಯಾವಾಗಲೂ ಇರ್ತೀರಾ? ಗುಡ್. ಸೊ ಪತ್ರಿಕೆಯ ಸಂದೇಶನ ಉಸಿರಾಟದ ಜೊತೆ ಇರೋದು. ಉಸಿರಾಟದ ಜೊತೆ ಇದ್ದಾಗ ನಿಮಗೆ ವೈಯಕ್ತಿಕವಾಗಿ ನಿಮಗೆ ಲಾಭಗಳು ಗೊತ್ತಾಗ್ತವೆ. ನಿಮಗೆ ಏನು ಬೇಕೋ ಅದಾಗ್ತದೆ, ನನಗೇನು ಬೇಕೋ ಅದಾಗ್ತದೆ, ಇನ್ನೊಬ್ರು ಇವ್ರಿಗೇನು ಬೇಕೋ ಅದಾಗ್ತದೆ, ಈ ಕಡೆ ಇರೋರಿಗೆ ಏನು ಬೇಕೋ ಅದಾಗ್ತದೆ, ಮಕ್ಳಿಗೆ ಧ್ಯಾನ ಕುತ್ಕೊಂಡಾಗ ಅವ್ರಿಗೆ ಏನು ಬೇಕೋ ಅದಾಗ್ತದೆ. ಸೊ ನಿಮಗೇನು ಬೇಕೋ ಅದು ಉಸಿರಾಟದ ಜೊತೆ ಇದ್ರೆ ಸಾಕು, ಆಗೋಗ್ಬಿಡ್ತದೆ. ನಾವು ಏನು ಯಾಕಂದ್ರೆ ನನಗೆ ಬೇಕಾಗಿರೋದು ಅವಶ್ಯಕತೆಗಳು, ಹೌದಾ? ಸೊ ಅವಶ್ಯಕತೆಗಳು ತನ್ನಷ್ಟಕ್ಕೆ ತಾನೇ ಕಂಪ್ಲೀಟ್ ಆಗಿ ಆಗ್ತವೆ. ಅದು ಬಿಟ್ಟು ಮಹಾ ಅವಶ್ಯಕತೆಗಳು ಪ್ರತಿಯೊಬ್ಬರಿಗೂ ಇರ್ತದೆ. ಸೊ ಆ ಮಹಾ ಅವಶ್ಯಕತೆಗಳು ಕೂಡ ಧಾರೆ ಇರ್ತವೆ. ಸೊ ಇದೆಲ್ಲ ಚೆನ್ನಾಗಿ ಅರ್ಥ ಮಾಡ್ಕೋ. ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೆಸೇಜ್. ಇದು ಮಹತ್ತರವಾದ ಒಂದು ಮೆಸೇಜ್ ಪತ್ರಿಜೋರ್ ನಮಗೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟ್ ಇಂದ ಕೊಟ್ಟಿರೋದು. ಒಬ್ಬ ಗುರು ಯಾವ ರೀತಿ ಇರ್ತಾನೆ ಅಂದ್ರೆ ನಾವು ಪತ್ರಿ ಸರ್ನ ನೋಡಿದಾಗೆ ಗೊತ್ತಾಗೋದು. ಗುರು ಅಂತಂದ್ರೆ ಅರ್ಥ ಏನು? ಗುರು ಅದು ಸಂಸ್ಕೃತ ಪದ. ಗು ಅಂತಂದ್ರೆ ಕವ್ದಿರೋದು, ಕತ್ಲನ್ನು ಕವ್ದಿರೋದು, ನಮ್ಮಷ್ಟು ನಾವೇ ಕವ್ದ್ಕೊಂಡ್ಬಿಟ್ಟಿರ್ತೀವಿ, ಎಲ್ಲಾನು ಕವ್ದ್ಕೊಂಡ್ಬಿಟ್ಟಿರ್ತೀವಿ. ರು ಅಂದ್ರೆ ಅದು ಬಿಡಿಸೋರು. ಸೊ ಗುರು ಬಿಡಿಸೋರು ಏನ್ ಮಾಡ್ತಾರೆ? ನಮಗೆ ಟೀಚಿಂಗ್ ಮಾಡೋದಿಲ್ಲ, ಅಂದ್ರೆ ನಮಗೆ ಹೇಳ್ಕೊಡೋದಿಲ್ಲ, ನಮಗೆ ಮೆಥಡ್ಸ್ ಕೊಡ್ತಾರೆ. ಅಂದ್ರೆ ಮೆಥಡಾಲಜಿ ಅಂತ ಹೇಳ್ತೀವಿ, ಒಂದು ಮೆಥಡ್ ಕೊಡ್ತಾರೆ, ಈ ರೀತಿಯಾಗಿ ನೀವು ಮಾಡ್ರಿ ನಿಮಗೆ ಆಗ್ತತೆ. ಸೊ ಹಿ ಗಿವ್ಸ್ ಅಸ್ ಎ ಮೆಥಡ್. ಸೊ ನಮ್ಮ ಪತ್ರಿಕೆ ಕೊಟ್ಟಿರೋ ಮೆಥಡ್ ಯಾವುದು? ಆನ ಅಪಾನ ಸತಿ. ಪಿ ಎಸ್ ಎಸ್ ಎಲ್ ಮೂವ್ಮೆಂಟ್ ನ ಒಂದೇ ಮೆಥಡಾಲಜಿ ಏನು? ಆನ ಅಪಾನ ಸತಿ. ಇದು ಭಗವಾನ್ ಶಿವ 112 ಮೆಥಡಾಲಜಿ ಯಾರಿಗೆ ಕೊಟ್ಟರು? ಮಾತಾ ಪಾರ್ವತಿ ದೇವಿಗೆ ಕೊಟ್ಟರು, ಹಿಂಗೆ ಮಾಡು ಹಿಂಗೆ ಮಾಡು. ಸೊ ಅದರಲ್ಲಿ ಕೂಡ ಅತ್ಯುತ್ತಮವಾದದ್ದು ಯಾವುದು ಅಂತ ಓಶೋರು ಹೇಳ್ತಾರೆ? ಬ್ರೀತಿಂಗ್ ಅವೇರ್ನೆಸ್, ಉಸಿರಾಟದ ಕಡೆ ಉಸಿರಿನ ಜಾಗೃತಿ. ಇವತ್ತು ಪತ್ರಿಜಿಯವರದನ್ನ ಮನೆ ಮಾತು ಮಾಡ್ತಾ ಇದ್ದಾರೆ. ಯಾವುದ್ರ ಮುಖಾಂತರ? ಪ್ರತಿಯೊಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮುಖಾಂತರ, ಮತ್ತೆ ಪಿ ಎಂ ಸಿ ಚಾನೆಲ್ ಮುಖಾಂತರ ಅದನ್ನು ಮನೆ ಮಾತು ಮಾಡ್ತಿದ್ದಾರೆ. ಸೊ ನಿಮಗೆ ಇವತ್ತು ನೀವೇ ತಿಳ್ಕೋಬೇಕು, ನಿಮ್ಮಲ್ಲಿ ಮೌಲ್ಯ ಕಟ್ಟಲಾರದ ಶರೀರ ನಿಮ್ಮ ಜೊತೆ ಐತೆ. ಅದು ಯಾವಾಗಿರ್ತೈತೆ? ಉಸಿರಾಟ ಇದ್ದಾಗ ಮಾತ್ರ. ಸೊ ಉಸಿರಾಟದ ಮಹತ್ವ ನೀವು ಚೆನ್ನಾಗಿ ತಿಳ್ಕೊಳ್ರಿ. ಯಾಕಂದ್ರೆ ನಾವು ತಾಯಿ ಗರ್ಭದಿಂದ ಹೊರಗೆ ಬಂದಾಗ ಮೊದಲನೇ ಕೆಲಸ ಮಾಡಿದ್ದೇನು? ಶ್ವಾಸ ತಗೊಂಡಿದ್ದು. ತನ್ನಷ್ಟು ತಾನೇ ಆಯ್ತು. ಅದಕ್ಕೆ ದಿಗ್ಭ್ರಮೆಯಾಗಿ ಮಕ್ಕಳು ಅರಿಸ್ತಾರೆ. ಸೊ ದಿಗ್ಭ್ರಮೆಯಾಗಿ ಅರಿಸ್ತವೆ. ಯಾವಾಗ ಮಕ್ಕಳು ಅರಿಸಿದ್ಮೇಲೆ ಡಾಕ್ಟರ್ ಅಂತಾರೆ, ಓ ಎಲ್ಲ ಕರೆಕ್ಟ್ ಆಗೈತೆ, ಎಲ್ಲ ಸರಿಯಾಗೈತೆ. ಅಣ್ಣಿಲ್ಲ ಅಂತಂದ್ರೆ 108 ಆಲೋಚನೆಗಳು, ಡಾಕ್ಟರ್ಸ್ ಯೋಚನೆ ಮಾಡಕ್ ಶುರು ಮಾಡ್ತೀವಿ, ಏನ್ ಕಾರಣ ಅಂತ. ಸೊ ಉಸಿರಾಟದ ಮಹತ್ವ ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಟ್ರಿ. ಪಿ ಎಸ್ ಎಸ್ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ, ನೀವು ಉಸಿರಾಟದ ಮಹತ್ವ, ಉಸಿರಾಟದ ಮಹತ್ವ ನೀವು ತಿಳ್ಕೋಬೇಕು. ಇದೇ ಒಂದು ಇಂಪಾರ್ಟೆಂಟ್ ಮೆಸೇಜ್ ಪಿ ಎಸ್ ಎಸ್. ಸೊ ಅದ್ರ ಜೊತೆ ನೀವು ಎಷ್ಟೊತ್ತಿರ್ತೀರೋ ನಿಮಗೆ ಅದ್ರ ತಕ್ಕನ ಲಾಭಗಳು ಇರ್ತವೆ.
ಅದರ ಜೊತೆ ನೀವು ಇರಬೇಕು ಅದನ್ನ ನೀವು ನೋಡಬೇಕು ನಿಮ್ಮ ಮನಸ್ಸಿನ ಮುಖಾಂತರ ಆ ಕಡೆ ಗಮನ ಹರಿಸಬೇಕು ನಿಮ್ಮ ಜಾಗೃತಿಯಲ್ಲಿ ಉಸಿರಾಟದ ಚಲನೆಯನ್ನು ತಗೊಂಡ್ಬರಬೇಕು ಇಷ್ಟೆಲ್ಲ ಯಾರು ಮಾಡ್ತಿರೋ ಸೊ ಶತಪ್ರಯೋಗ ನಾವು ಕುತ್ಕೊಂಡಾಗ ಮಾಡೋದೇನಪ್ಪ ಅಂದ್ರೆ ಉಸಿರಾಟದ ಕಡೆ ಗಮನ ಕೊಡೋದು ಅದನ್ನು ಜಾಗೃತಿಯಾಗಿ ತಗೊಂಡ್ಬರೋದು ಯಾಕಂದ್ರೆ ನಮ್ಮ ಬಾಡಿಯಲ್ಲಿ ಎರಡು ಫಂಕ್ಷನ್ ಇರುತ್ತೆ ಒನ್ ಇಸ್ ವಾಲಂಟ್ರಿ ಫಂಕ್ಷನ್ ದ ಅದರ್ ಒನ್ ಇಸ್ ಇನ್ವಾಲಂಟ್ರಿ ಫಂಕ್ಷನ್ ಈಗ ವಾಲಂಟ್ರಿ ಫಂಕ್ಷನ್ ಅಂತಂದ್ರೇನು ನಾನು ನಿಮ್ಮ ಹತ್ರ ಮಾತಾಡ್ತೀನಿ ನಾನು ಮಾಡ್ತಾ ಇರೋದು ದಿಸ್ ಇಸ್ ವಾಲಂಟ್ರಿ ಫಂಕ್ಷನ್ ಇಲ್ಲ ಇನ್ವಾಲಂಟ್ರಿ ಫಂಕ್ಷನ್ ಯಾವುದು ಈ ಕಿಡ್ನಿ ಕೆಲಸ ಮಾಡ್ತಾ ಇದೆ ಕಣ್ಣುಗಳು ಕೆಲಸ ಮಾಡ್ತಾ ಇದೆ ಶ್ವಾಸ ನಡೀತಾ ಇದೆ ಇದೆಲ್ಲ ಇನ್ವಾಲಂಟ್ರಿ ಫಂಕ್ಷನ್ ಈಗ ಒಬ್ಬ ಯಾರಿಗಾದ್ರೂ ಪ್ಯಾನಸಿಸ್ ಆಯ್ತು ಅನ್ಕೊಳ್ರಿ ಸೊ ಕೈ ವಾಲಂಟ್ರಿ ಫಂಕ್ಷನ್ ಅಲ್ಲಿತ್ತು ಸಡನ್ ಆಗಿ ಅದೇನಾಯ್ತು ನಮ್ಮ ಶಕ್ತಿ ಕಡಿಮೆ ಆಗಿ ಬಿಕೇಮ್ ಇನ್ವಾಲಂಟ್ರಿ ಅಂದ್ರೆ ಅದು ವಾಲಂಟ್ರಿ ಫಂಕ್ಷನ್ ಗಾತ್ರ ಇಷ್ಟಿತ್ತು ಅದು ಇಷ್ಟ ಆದ ಕೂಡ ಕೈ ಆ ವಾಲಂಟ್ರಿ ಫಂಕ್ಷನ್ ಇಂದ ಹೊರಟೋಯ್ತು ಎದಕ್ಕೆ ಹೊರಟೋಯ್ತು ನಾವು ಸರಿಯಾಗಿ ಜೀವಿಸ್ತಾ ಇಲ್ಲ ಸೊ ನೀವು ಒಂದು ತಾಸು ಶ್ವಾಸದ ಜೊತೆ ಇದ್ದಾಗ ಇನ್ನು 23 ತಾಸು ನೀವು ಯಾವ ರೀತಿ ಜೀವನ ಮಾಡ್ತೀರಿ ಆ ಯಾವ ರೀತಿ ಜೀವನ ಮಾಡ್ಬೇಕಂತ ಪತ್ರಿಜಿ ಅವ್ರು ಏನ್ ಹೇಳಿದ್ರು ಐದು ನಮಗೆ ಪಾಯಿಂಟ್ಸ್ ಕೊಟ್ಟರು ಐದು ಪಾಯಿಂಟ್ ನಾನು ಈಗ ಹೇಳ್ತಾ ಇದ್ದೆ 27 ವರ್ಷದ ಕೆಳಗಡೆ ಐದು ಪಾಯಿಂಟ್ ಒಂದು ಧ್ಯಾನ ಎಲ್ಲರೂ ಮಾಡ್ತಾರೆ ಧ್ಯಾನ ಎರಡನೇದು ಮೌನ ಸೊ ಮೌನ ಅಂತಂದ್ರೆ ಎಷ್ಟು ಬೇಕು ಅಷ್ಟೇ ಮಾತಾಡೋದು ಎಷ್ಟು ಬೇಕು ಅಷ್ಟೇ ಮಾತಾಡೋದು ಮೂರನೇದು ಪ್ರಕೃತಿ ಜೊತೆ ಇರೋದು ಅಂದ್ರೆ ಪ್ರಕೃತಿ ಜೊತೆ ಇರೋದ್ರೆ ಎರಡು ರೀತಿ ಒಂದು ನನ್ನ ಪ್ರಕೃತಿ ನನ್ನ ಶ್ವಾಸ ಇನ್ನೊಂದು ಹೊರಗಡೆ ಇಷ್ಟು ಇಷ್ಟು ಒಳ್ಳೆ ವಾತಾವರಣ ಪಿರಮಿಡ್ ಅಲ್ಲಿತ್ತೆ ಸೊ ನೀವೇನು ಎಲ್ಲರೂ ಅಟ್ಲೀಸ್ಟ್ ದೂರ ಐತೆ ಬಹಳ ದೂರ ಐತೆ ನೀವು ಬರೋಕ್ಕಾಗಲ್ಲ ಅದು ಓಕೆ ಅಗ್ರಿ ಬಟ್ ಅಟ್ಲೀಸ್ಟ್ ವಾರಕ್ಕೊಂದ್ಸಾರೆ ಬಂದು ಪಿರಮಿಡ್ ಅಲ್ಲಿ ಕೂತ್ಕೊಡಿ ಇಲ್ಲಿ ವಾತಾವರಣನ ಸ್ವಾದ ಮಾಡ್ರಿ ಅದನ್ನ ತಗೊಳ್ರಿ ಅದು ನಿಮ್ಮ ಶರೀರದಲ್ಲಿ ಹೋಗ್ರಿ ಬೀಯಿಂಗ್ ವಿತ್ ನೇಚರ್ ಇಲ್ಲಿ ಇರೋಕ್ಕಾಗಿಲ್ಲನ ವಾಕಿಂಗ್ ಹೋಗ್ತಿರೋ ಹೊರಗಡೆ ಹೋಗ್ರಿ ಹೊರಗಡೆ ಬರ್ರಿ ಹೊರಗಡೆ ಹೋಗೋಕ್ಕಾಗಿಲ್ಲನ ನಿಮ್ಮ ಮನೆ ಟೆರೆಸ್ ಮೇಲೆ ಹೋಗ್ರಿ ಅಟ್ಲೀಸ್ಟ್ ವಾರದಾಗ 8 ತಾಸು ಪ್ರಕೃತಿ ಜೊತೆ ಇರಬೇಕು ನಾಲ್ಕನೇದು ನಾನ್ ಜಡ್ಜಿಂಗ್ ಆಫ್ ಅದರ್ಸ್ ಅಂದ್ರೆ ಇನ್ನೊಬ್ಬರನ್ನ ಯಾರು ಇತ್ಯರ್ಥ ಮಾಡಬಾರ್ದು ನಾನ್ ಜಡ್ಜಿಂಗ್ ಯಾರನ್ನ ಇತ್ಯರ್ಥ ಮಾಡಬಾರ್ದು ಸೊ ಅದರಲ್ಲಿ ಎರಡು ಇರ್ತದೆ ಒಂದು ನಾನ್ ಜಡ್ಜಿಂಗ್ ಆಫ್ ಅದರ್ಸ್ ಇನ್ನೊಂದು ನಮ್ಮಲ್ಲಿ ಕರೇಜ್ ಇರಬೇಕು ಯಾವುದಕ್ಕೆ ಟು ಬೀಯಿಂಗ್ ಡಿಸ್ಲೈಕ್ಡ್ ನನ್ನನ್ನ ಒಪ್ಕೊಂತ ಇಲ್ಲ ಅನ್ನೋದು ಗೊತ್ತಾದ್ಮೇಲೆ ನಮ್ಮಲ್ಲಿ ಕರೇಜ್ ಇರಬೇಕು ಅದು ಒಪ್ಕೊಳ್ಳೋದಕ್ಕೆ ಟು ಬಿ ಬೀಯಿಂಗ್ ಡಿಸ್ಲೈಕ್ಡ್ ಯಾಕಂದ್ರೆ ಈ ಬುಕ್ ನಾನು ನಿನ್ನೆ ಮೊನ್ನೆಯಿಂದ ಆ ಬುಕ್ ಓದ್ತಾ ಇದ್ದೀನಿ ದ ಕರೇಜ್ ಆಫ್ ಬೀಯಿಂಗ್ ಡಿಸ್ಲೈಕ್ಡ್ ಸೊ ನಾನ್ ಜಡ್ಜಿಂಗ್ ಆಫ್ ಅದರ್ಸ್ ಅಲ್ಲಿ ಇದು ಬರ್ತದೆ ಏನು ಇನ್ನೊಬ್ಬರನ್ನ ಇತ್ಯರ್ಥ ಮಾಡೋದು ಒಂದಲ್ಲ ನಮ್ಮನ್ನ ಇತ್ಯರ್ಥ ಮಾಡಿದಾಗ ನಮ್ಮನ್ನ ಅದನ್ನ ಒಪ್ಕೊಳ್ಳ ಸ್ತೋಮತೆ ನಮ್ಮಲ್ಲಿ ಬರಬೇಕು ದ ಕರೇಜ್ ಆಫ್ ಬೀಯಿಂಗ್ ಡಿಸ್ಲೈಕ್ ನಿಮ್ಮ ಬುಕ್ಕದ ಹೆಸರು ನೋಡಿದ್ರೆ ವಿಚಿತ್ರ ಅನ್ಸುತ್ತೆ ಬಟ್ ಬಹಳ ಮಹತ್ತರವಾದ ಬುಕ್ ದ ಕರೇಜ್ ಆಫ್ ಬೀಯಿಂಗ್ ಡಿಸ್ಲೈಕ್ಡ್ ಎಷ್ಟು ನಮಗೆ ಯಾಕಂದ್ರೆ ನಮ್ಮನ್ನು ಒಪ್ಕೊಂತ ಇಲ್ಲ ನಮ್ಮನ್ನ ಬೇಡ ಅಲ್ಲಗೊಳ್ತಾ ಇದ್ದಾರೆ ಅಂತಂದಾಗ ನಮಗೆ ಅದನ್ನು ಒಪ್ಕೊಳ್ಳೋದಕ್ಕೆ ನಮ್ಮಲ್ಲಿ ಎಷ್ಟು ಶಕ್ತಿ ಬೇಕು ಆ ಶಕ್ತಿ ಬೇಕಂದ್ರೆ ಧ್ಯಾನದ ಮುಖಾಂತರ ಮಾತ್ರ ಬರೋದು ಸೊ ಅದು ಯಾವಾಗ ನಾವು ಇನ್ನೊಬ್ರು ಜಡ್ಜ್ ಮಾಡಿಲ್ಲ ಅಂತಂದಾಗ ಬರ್ತದೆ ಐದನೇದಾದಪ್ಪ ಅಂದ್ರೆ ನಗುತ್ತಾ ಇರಬೇಕು ನಗಿಸ್ತಾ ಇರಬೇಕು ಯಾಕಂದ್ರೆ ಇಡೀ ಜೀವನ ಏನಪ್ಪ ಇಡೀ ಜೀವನ ಏನು ನಗ್ತಾ ಇರಬೇಕು ನಗಿಸ್ತಾ ಇರಬೇಕು ಸೀರಿಯಸ್ ಅಲ್ಲ ಯಾಕಂದ್ರೆ ಈ ಪ್ರಕೃತಿ ಹೆಂಗೆ ಜನನ ಆಯ್ತು ಹೇಳ್ರಿ ನೀಲಕಲ್ಪಿತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಜನನಿ ಅಂತ ಹೇಳ್ತಾರೆ ನೀಲಕಲ್ಪಿತ ಕೃಷ್ಣ ಲೀಲೆ ಹೌದಾ ಎಲ್ಲಾದ್ರೂ ನೀಲೆ ಐತೆ ನಾವ್ಯಾಕೆ ಹಂಗೆ ಒಂಥರ ಫೇಸ್ ಇಟ್ಕೊಂಡು ಎಲ್ಲ ಆಗೋ ಹಾಗೆ ಆಗ್ತವೆ ಇವಾಗ ಧ್ಯಾನ ಮಾಡೋಕೆ ಶುರು ಮಾಡಿದ್ಮೇಲೆ ಏನೇನು ಆಗಬೇಕು ಆಗ್ತವೆ ಏನೇನು ಹೋಗ್ಬೇಕು ಹೋಗ್ತವೆ ಏನೇನು ಬರಬೇಕು ಬರ್ತದೆ ಏನೇನು ಹೋಗ್ಬೇಕು ಹೋಗ್ತದೆ ಸೊ ನೀವು ಹೆಂಗಿರ್ಬೇಕು ಖುಷಿಯಿಂದ ಇರಬೇಕು ಆನಂದದಿಂದ ಇರಬೇಕು ಹ್ಯಾಪಿಯಾಗಿರ್ಬೇಕು ಒಬ್ಬರು ಬೈದ್ರ ಓಕೆ ನಾವು ಬೈದ್ರ ಓಕೆ ಸೊ ಅದಕ್ಕೆ ನಾನು ಹೇಳ್ತಿದ್ದೆ ಉಪನಿಷತ್ ಮಹಾಘೋಷಣೆಗಳು ಧ್ಯಾನಕ್ಕೆ ಪೂರಕ ಏನಪ್ಪ ಬೇಕು ಅಂದ್ರೆ ಸರ್ವ ಸ್ವೀಕೃತ ಭಾವ ಇದು ಆಲ್ರೆಡಿ ಇಲ್ಲೂ ಹೇಳಿನಿ ಆಮೇಲೆ ಆಶಾಭಾವ ಸಮರ್ಪಣಾ ಭಾವ ಈ ಮೂರು ಇರ್ಬೇಕಷ್ಟೇ ಯು ಶುಡ್ ಅಕ್ಸೆಪ್ಟ್ ಎವ್ರಿಥಿಂಗ್ ಟೋಟಲಿ ಆದ್ರೆ ಇವತ್ತೊಂದು ನಾನು ಆ್ಯಡ್ ಮಾಡಿದ್ದಂದ್ರೆ ದ ಕರೇಜ್ ಆಫ್ ಬೀಯಿಂಗ್ ಡಿಸ್ಲೈಕ್ ಯಾಕಂದ್ರೆ ನಾವು ಎಲ್ಲೋದ್ರೂ ನಮ್ಮನ್ನೆಲ್ಲರೂ ಮೆಚ್ಚುಗೆ ಕೊಡಲ್ಲ ಆದ್ರೆ ನಮ್ಮಲ್ಲಿ ಅದಿರ್ಬೇಕು ದ ಕರೇಜ್ ಆಫ್ ಬೀಯಿಂಗ್ ಡಿಸ್ಲೈಕ್ ಈ ಬುಕ್ ಓದಿದ್ಮೇಲೆ ಅದರ ಅಂಶಗಳನ್ನು ನಿಮಗೆ ಪ್ರತ್ಯೇಕವಾಗಿ ಕ್ಲಾಸಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸೊ ಇಷ್ಟು ಹೇಳಿ ನಮ್ಮ ಪಿ ಎಸ್ ಎಸ್ ಎಂ ಮೆಸೇಜ್ ಏನಪ್ಪ ಅಂತಂದ್ರೆ ಶ್ವಾಸ ಜೊತೆ ಇರಲಿ ಸ್ವಾಧ್ಯಾನ ಮಾಡಿ ನಿಮಗೆ ಬಂದಿರೋ ಪ್ರಸಾದನ ಹಂಚ್ಕೊಳ್ರಿ ಮತ್ತು ಧ್ಯಾನ ಇನ್ನೊಬ್ರಿಗೆ ಹೇಳ್ಕೊಡ್ರಿ ಸಾಕು ದಿಸ್ ಇಸ್ ದ ಮೋಸ್ಟ್ ಇದೆ ನಮ್ಮ ಪಿ ಎಸ್ ಎಸ್ ಎಂ ನ ಒಂದು ತಿರುಳು ಯಾಕಂದ್ರೆ ಗುರುಗಳು ನಮಗೆ ಮೆಥಡಾಲಜಿ ಕೊಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಮೆಥಡ್ಸ್ ಕೊಡ್ತಾರೆ ಏನ್ ಮಾಡ್ರಿ ಅಂತ ಕೊಡ್ತಾರೆ ಸೊ ಇದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಕೊಟ್ಟು ನಾನು ನನ್ನ ಮಾತನ್ನ ಮುಗಿಸ್ತೀನಿ ಏನಪ್ಪ ಅಂದ್ರೆ
ಋಷಿ ಅಂದ್ರೆ ಒಬ್ಬ ಮಹಾರಾಜ ಇರ್ತಾನೆ ಅವನಿಗೆ ಏನಾಗಿರ್ತಪ್ಪ ಅಂದ್ರೆ ಯುವರಾಜ ಇನ್ನೇನು ಪಟ್ಟಾಭಿಷೇಕ ಮಾಡಬೇಕು ಮಹಾರಾಜ ಸಾಕಷ್ಟು ವಯಸ್ಸು ಆಗ್ತಾ ಇರ್ತದೆ ಇನ್ನೇನು ತೀರ್ಕೊಂಡು ಹೋಗ್ತಾ ಇರ್ತಾನೆ ಎಷ್ಟೆಲ್ಲ ಅರಮನೆ ಕರ್ಕಮಂದು ಏನೆಲ್ಲ ಕೋಚಿಂಗ್ ಕೊಟ್ಟರು ಯುವರಾಜ ಒಂಥರ ಶಾರ್ಪ್ ಚುರುಕು ಆಗೋದಿಲ್ಲ ಮಹಾರಾಜಗೆ ಇಷ್ಟು ದೊಡ್ಡ ರಾಜ್ಯನ ಆಳ್ಬೋದ ಇವನಲ್ಲಿ ಆ ಅರ್ಹತೆ ಐತ ದೊಡ್ಡ ಡೌಟ್ ಆಗ್ಬಿಡುತ್ತೆ ಅವಾಗ ಏನು ಮಾಡ್ತಾನೆ ಮಹಾರಾಜ ಒಬ್ಬ ಋಷಿ ಹತ್ರ ಕರ್ಕೊಂಬರ್ತಾನೆ ನನಗಿನ್ನ ಬರೀ 6 ತಿಂಗಳೈತೆ ಇವನ್ನ ಹೆಂಗೆ ಚುರುಕು ಮಾಡ್ತೀರಿ ಅಂತ ಹೇಳ್ತಾನೆ ಋಷಿ ಒಂದೇ ಒಂದು ಕಂಡೀಷನ್ ಆಗ್ತಾನೆ ಏನಪ್ಪ ಅಂತಂದ್ರೆ ನಾನು ಏನು ಮಾಡಿದ್ರು ಈತ ಇಲ್ಲೇ ಇರಬೇಕು ಎಲ್ಲೋದ್ರೂ ಮತ್ತೆ ಇಲ್ಲಿಗೆ ವಾಪಸ್ ಬರಬೇಕು ಅಷ್ಟೇ ಕಂಡೀಷನ್ ಆಯ್ತು ನೀವು ಆತನ ಇಲ್ಲಿ ಬಿಟ್ಟು ಹೋಗ್ರಿ ಅಂತ ಸೊ ಆ ಮೆಥಡಾಲಜಿ ಯೂಸ್ ಮಾಡಿದ್ದು ಏನಪ್ಪ ಅಂದರೆ ಚುರುಕು ಮಾಡೋಕ್ಕೆ ಮೆಥಡಾಲಜಿ ಅಂದರೆ ಯಾವ ಪದ್ಧತಿನ ಯೂಸ್ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಗೊತ್ತೋ ಇಲ್ಲ ನಾಗರ ಬೆತ್ತ ಅಂತ ಬರ್ತದೆ ಒಂದು 5 ರಿಂದ 6 ಅಡಿ ಇರ್ತದೆ ಬೆತ್ತ ನಮ್ದು RSS ಸ್ಕೂಲಲ್ಲಿ ನಾವು ಅದು ಪೆಟ್ಟು ತಿಂದೀವಿ ನಾವು ಸೊ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಆ ನಾಗರ ಬೆತ್ತ ಅಂತ ಬರ್ತದೆ ಆ ಥರದ ಬೆತ್ತ ತಗೊಂಡು ಮಲ್ಕೊಂಡಿರ್ತಾನೆ ಯುವರಾಜ ಒಡೆಯಕ್ಕೆ ಶುರು ಮಾಡ್ತಾನೆ ಓಡೋಕೆ ಶುರು ಮಾಡಿದ್ರು ಯುವರಾಜ ಎದ್ದು ಓಡೋಗಕ್ಕೆ ಶುರು ಮಾಡ್ತಾನೆ ಓಡೋಗಂಗಿಲ್ಲ ಅಷ್ಟಾಗೆ ಇರಬೇಕು ಎಲ್ಲಿ ಹೋದ್ರೂ ರಾತ್ರಿ ವಾಪಸ್ ಬರಬೇಕು ಹಲ್ತಿಕೋಬೇಕು ಗುರು ಒಡೆಯೋದು ಎಲ್ಲಿ ಕಂಡು ಚಟ ಚಟ ಬಿಗಿಯೋದು ಒಡ್ಡು ಆಮೇಲೆ ಎಷ್ಟು ಎಚ್ಚರ ಬರ್ತದಪ್ಪ ಅಂದರೆ ಎಲ್ಲಿ ಗುರು ಎಲ್ಲಿ ಬರ್ತಿದ್ದಾನೆ ಏನು ಮಾಡ್ತಿದ್ದೆ ನಾನು ಹೆಂಗಿರ್ಬೇಕು ಏನು ಮಾಡಬೇಕು ಅನ್ನೋದು ಶುರುವಾಗ್ತದೆ ಎಷ್ಟರವರೆಗೂ ಅದು ಎಚ್ಚರ ಶುರುವಾಗ್ತದಪ್ಪ ಅಂತಂದರೆ ಯಾಕಂದ್ರೆ ಎಲ್ಲಿ ಬಂದು ಹೊಡೆಯೋದು ಮೆತ್ತ ಅಂದರೆ ಪದ್ಧತಿ ಏನಪ್ಪ ಅಂದ್ರೆ ಹೊಡೆಯೋದು ಎಲ್ಲಿವರೆಗೂ ಹೋಗ್ತದೆ ಅಂತಂದರೆ 10 ಕಿಲೋಮೀಟರ್ ದೂರದಲ್ಲಿ ಗುರು ಹೆಜ್ಜೆ ಶಬ್ದ ಆದರೆ ಇತ್ತಗೆ ಇಲ್ಲಿ ಗೊತ್ತಾಗೋದು ಮಲ್ಕೊಂಡಾಗ ಹೊಡೆಯೋದು ಮಲ್ಕೊಂಡಾಗ ಕೂಡ ಒಡೆಯೋಕ್ಕೆ ಶುರು ಮಾಡಿದಾಗ ಎಚ್ಚರದಿಂದ ಮಲ್ಕೊಳ್ಳೋಕೆ ಶುರು ಮಾಡ್ತಾನೆ ಅಂದರೆ ಎಷ್ಟು ಎಚ್ಚರದಿಂದ ಎಲ್ಲ ಗುರು ಹೆಜ್ಜೆ ಶಬ್ದ ಬಂತು ಎದ್ದೋಡು ಸೊ ಒಬ್ಬ ಯುವರಾಜದ ಏನು ಬೇಕು ಎಚ್ಚರ ಸ್ಥಿತಿನೇ ಬೇಕು 10 ಕಿಲೋಮೀಟರ್ ದೂರದಲ್ಲಿ ಶತ್ರುಗಳಿದ್ರೆ ಇತ್ತು ಗೊತ್ತಾಗುತ್ತೆ ಅವಾಗ ಸೊ ಆ ರೀತಿ ಬರೀ 6 ತಿಂಗಳಾಗ ರೆಡಿ ಮಾಡ್ಬಿಡ್ತಾನೆ ಸೊ ಇಲ್ಲೇನಾದರೂ ಹೇಳ್ಕೊಟ್ರೆ ಟೀಚಿಂಗ್ ಕೊಟ್ರ ನೀವು ಅದು ಮಾಡ್ರಿ ಇದು ಮಾಡ್ರಿ ಏನು ಟೀಚಿಂಗ್ಸ್ ಇಲ್ಲ ಬಂದಿದ್ದೇನು ಹೆಟ್ಟು ಅದಕ್ಕೆ ದಂಡಂ ದಶಗುಣ ಸೊ ಹಂಗಂತೇಳಿ ಅಂತೇಳಿ ಎಲ್ಲ ಮಾತಾಡಿ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಶುರು ಮಾಡೋಕೆ ಹೋಗ್ಬೇಡ್ರಿ ಸೊ ಇದನ್ನೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಅಂದರೆ ಈ ರೀತಿಯಾದ ಒಂದು ನಮ್ಮಲ್ಲಿ ಪದ್ಧತಿಗಳು ಅದಕ್ಕೆ ಮಾಸ್ಟರ್ಸ್ ಯಾವಾಗಲೂ ಪದ್ಧತಿಗಳನ್ನ ಕೊಡ್ತಾರೆ ಆ ರೀತಿಯಾಗಿ ಸೃಷ್ಟಿ ಮಾಡಿ ನಮಗೆ ಅನುಭವ ಬೇಕು ಅಂತ ಬಿಡ್ತಾರೆ ಸೊ ಆ ರೀತಿಯಾದ ನನ್ನ ಸ್ವ ಅನುಭವ ಎಲ್ಲರೂ ಗೊತ್ತಾದ್ರೆ ಇನ್ನೊಂದ್ಸರಿ ಹೇಳಿ ಕ್ಲೋಸ್ ಮಾಡ್ತೀನಿ ಸೊ ನಾನು ಧ್ಯಾನ ಶುರು ಮಾಡಿದಾಗ ಅಂದರೆ 26 ವರ್ಷದ ಕೆಳಗಡೆ ಧ್ಯಾನ ಸ್ಟಾರ್ಟ್ ಮಾಡಿದಾಗ ಅವಾಗ ಇನ್ನು ಧ್ಯಾನ ಮಾಡ್ತಾ ಇದ್ದೆ ಅವಾಗ ಒಂದು ಬುಕ್ಕ ಓದ್ತಾ ಇದ್ದೆ ಯಾವುದಪ್ಪ ಅಂದರೆ ಹಿಮಾಲಯ ಯೋಗಿಗಳ ಸನ್ನಿಧಿಯಲ್ಲಿ ಆ ಬುಕ್ಕ ಓದ್ತಾ ಇದ್ದೆ ಅಲ್ಲಿ ನನಗೇನಾಯ್ತು ನಾನು ಅವಾಗ ಅಷ್ಟಷ್ಟೇ ಧ್ಯಾನ ಇನ್ನೂ ಏನಪ್ಪ ಅಂದರೆ ಭಾಳ ಸೀರಿಯಸ್ ಆಗಿ ಮಾಡ್ತಾ ಇದ್ದೆ ಸೊ ನನ್ನ ಟೆರೆಸ್ ಮೇಲೆ ಸೊ ನಮ್ಮ ಟೆರೆಸ್ ಆಲ್ಮೋಸ್ಟ್ 100 ಅಡಿ ಈ ಕಡೆಯಿಂದ ಆ ಕಡೆ 100 ಅಡಿ ಸೊ ನಾನು ಈ ಕಡೆ ಕೂತ್ಕೊಂಡಿದ್ದೆ ಅವಾಗ ನಮ್ಮ ಹಾಸ್ಪಿಟಲ್ ಕೋತಿ ಹಾವಳಿ ಜಾಸ್ತಿ ಸೊ ಕೋತಿ ಹಾವಳಿ ಜಾಸ್ತಿ ಇದ್ದಾಗ ಏನಾಯ್ತು ಒಂದ್ಸಲ ನಾನು ಕೂತ್ಕೊಂಡಿದ್ದೆ ಕಣ್ಣು ಮುಚ್ಕೊಂಡಿದ್ದೆ ಕಣ್ಣು ಮುಚ್ಕೊಂಡಾಗ ಆತು ದಿನ ಒಂದೇ ಒಂದು ಕೋತಿ ಇತ್ತು ಕೋತಿ ಅಲ್ಲ ಕೋತಿ ಮರಿನೇ ಇಲ್ಲ ಏನೋ ಬಿಡಿ ಏನಾಗೋದಿಲ್ಲ ಅಂತ ಕೂತ್ಕೊಂಡ ಒಂದು 10-15 ನಿಮಿಷ ಆದ್ಮೇಲೆ ನನ್ನ ಒಳಗಡೆಯಿಂದ ಸಾಕಷ್ಟು ಫೋರ್ಸ್ ಒತ್ತಡ ಬಂತು ಕಣ್ತೆಗಿ ತುಂಬ ಅವಾಯ್ಡ್ ಮಾಡಿದೆ ಬೇಡ ಯಾಕಂದ್ರೆ ಧ್ಯಾನದಲ್ಲಿ ಹಿಂಗೆ ಮಾಡೋದು ಬೇಡ ಅಂತ ಆದರೆ ಒತ್ತಡ ಜಾಸ್ತಿ ಆಯಿತು ಕಣ್ಣು ತೆಗೆದ್ರೆ ನಾನು ಸುತ್ತು ಅವಾಗ ಒಂದು 40-50 ಕೋತಿಗಳಿತ್ತು ಸೊ ಅವತ್ತಿನ ದಿನ ಬೇರೆ ಅಮಾವಾಸ್ಯೆ ಹಳೇ ಮೈಂಡ್ ಸೆಟ್ಟು ಏನು ಆಯ್ತು ನಮ್ಮ ದಿನ ಕತೆ ಮುಗೀತು ಇವತ್ತೇ ಲಾಸ್ಟ್ ಡೇ ಅಂತ ಅನಿಸ್ತು ಸೊ ಅನಿಸ್ತಾ ಅವಾಗ ಏನಾಯ್ತು ಅಂದರೆ ಪತ್ರಿಜಿಯವರೇ ಕೊಟ್ಟಿದ್ರು ನನಗೆ ಈ ಬುಕ್ಕು ಏನು ಹಿಮಾಲಯ ಯೋಗಿಗಳ ಸನ್ನಿಧಿಯಲ್ಲಿ ಅದರಲ್ಲಿ ಒಂದು ಘಟನೆ ಬರ್ತದೆ ಸ್ವಾಮಿ ರಾಮ ಅವರು ಗ್ರೇಟ್ ಸ್ಪಿರಿಚುವಲ್ ಸೈಂಟಿಸ್ಟ್ ಆಧ್ಯಾತ್ಮಿಕ ವಿಜ್ಞಾನಿ ಅವರು ಒಂದು ಗುಹೆಯಲ್ಲಿ ಧ್ಯಾನ ಮಾಡ್ತಿರ್ಬೇಕಾದ್ರೆ ಆ ಗುಹೆಯಲ್ಲಿ ಸಿಂಹನೋ ಇಲ್ಲ ಚಿರತೆನೋ ಒಟ್ಟು ಮರಿಗಳನ್ನ ಹಾಕಿರ್ತದೆ ಆ ಮರಿಗಳು ಇವ್ರು ತೊಡೆ ಮೇಲೆ ಬಂದ್ಬಿಡ್ತಾರೆ ತೊಡೆ ಮೇಲೆ ಬಂದ್ಕೊಂಡು ಏನಾಯ್ತು ಇವ್ರು ಕಣ್ ತೆಗಿತಾರ ಎದುರಿಗೆ ತಾಯಿನ ನೋಡ್ತಾರೆ ಅವ್ರು ಕಣ್ ಮುಚ್ಕೊಂಡು ಒಂದೇ ಒಂದು ಆಲೋಚನೆ ಅಲೆಗಳನ್ನ ಬಿಡ್ತಾರೆ ಏನಂತ ನಾನು ನಿನ್ನ ಮಕ್ಕಳಿಗೆ ಏನು ಮಾಡಲ್ಲ ನನಗೆ ದಾರಿ ಕೊಟ್ಟರೆ ನಾನು ಹೊರಟೋಗ್ತೀನಿ ನನಗೆ ದಾರಿ ಕೊಟ್ಟರೆ ನಾನು ಹೊರಟೋಗ್ತೀನಿ ಸೊ ನನಗೆ ಇವಾಗ ಬೇರೆ ದಾರಿ ಇಲ್ಲ ಅದೇ ಯೋಚನೆ ಮಾಡೋಣ ಇನ್ನೂ ಧ್ಯಾನ ನಾನು ಸರಿಯಾಗಿ ಮಾಡ್ತಾ ಇದ್ದಿದ್ದಿಲ್ಲ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಸರಿ ಅಂತ ಒಂದು 15 ನಿಮಿಷ ಅದೇ ಒಂದೇ ಒಂದು ಥಾಟ್ ವೈಬ್ರೇಷನ್ ಭಯದಿಂದ ಭೀತಿಯಿಂದ ಏನು ಯಾವ ಕೂತಿಗೂ ಏನು ಮಾಡೋದಿಲ್ಲ ಅಂತ ಕಣ್ಣು ತೆಗೆದಾಗ ಕೂತುಗಳು ನನ್ನ ಹತ್ರ ನೋಡ್ತಾನೂ ಇರಲಿಲ್ಲ ಅವಷ್ಟಿಗೆ ಅವೇ ಇತ್ತು ಸರಿ ಹೇಳ್ಬೇಕಪ್ಪ ಅಂದ್ರೆ 40 ಕೂತಿದ್ರೆ ನನ್ನ ಸರಿ 41ನೇ ಕೂತೇ ಅದೇ ಸೊ ಇದು ಎಲ್ಲರೂ ಚೆನ್ನಾಗಿ ಅರ್ಥ ಅಂದರೆ ಇನ್ನಾವಾಗ ಧ್ಯಾನ ಸರಿಗೆ ಮಾಡ್ತಾ ಇರಲಿಲ್ಲ ಅಷ್ಟು ಶಕ್ತಿ ಐತೆ ಇನ್ನು ಸರಿಗೆ ಮಾಡಿದರೆ
ನಮ್ಮ ಶರೀರದ ನಿಜವಾದ ಮೌಲ್ಯತೆ ನಮಗೆ ಗೊತ್ತಾಗಬೇಕು ಅಂತಂದ್ರೆ ಧ್ಯಾನ ಮಾಡಬೇಕು ಎಲ್ಲರೂ ನೀವು ಡ್ರೆಸ್ ಮಾಡ್ಕೊಂಡು ಎಲ್ಲರೂ ನನ್ನ ಸಮೇತ ಡ್ರೆಸ್ ಮಾಡ್ಕೊಂಡು ಹೊರ ಶರೀರಕ್ಕೆ ನಾವು ರೆಡಿ ಮಾಡ್ಕೊಂಡು ಬರ್ತೀವಿ ಸೊ ಶರೀರನ್ನ 80% ಮಾತೆಯರು ಇರಬಹುದು ಪುರುಷರು ಇರಬಹುದು ಇದಕ್ಕೆ ಉಪಯೋಗಿಸ್ತಾರೆ ಇಟ್ ಹಸ್ ಬೀನ್ ರಾಂಗ್ಲಿ ಯೂಸ್ಡ್ ಬರೀ ಇದಕ್ಕೆ ಸಾಕಷ್ಟು ನಮ್ಮ ತಲೆಯಲ್ಲೆಲ್ಲ ಏನಿರ್ತೈತೆ ಓನ್ಲಿ ಓನ್ಲಿ ಎಕ್ಸಿಬಿಷನ್ 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 ಬಟ್ ಶ್ವಾಸದ ಕಡೆ ಗಮನ ಕೊಟ್ಟಾಗ ನಿಮ್ಮ ಒಳಗಡೆ ಇರೋದು ಎಕ್ಸಿಬಿಟ್ ಆಗ್ತದೆ ಅಂದ್ರೆ ಹೊರ ಹೊಮ್ಮತದೆ ನಿಮ್ಮ ಅಂತರ್ ಹೊರಗೆ ಬರಕ್ಕೆ ಶುರುವಾಗ್ತದೆ ಅಂತರ್ ಮತ್ತು ಬಹಿರ್ಮಧ್ಯೆ ಇರೋ ಗ್ಯಾಪ್ ಕಡಿಮೆ ಆಗ್ತದೆ ಇದೆಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ ಸೊ ಸಾಧನೆ ಚೆನ್ನಾಗಿ ಮಾಡ್ರಿ ಅದೇ ರೀತಿಯಾಗಿ ಚೆನ್ನಾಗಿ ಹೇಳ್ಕೊಡ್ರಿ ಸಾಕಷ್ಟು ಬರೀ ಶ್ವಾಸದ ಕಡೆ ಗಮನ ಕೊಟ್ಟರೆ ಸಾಕು ನಿಮ್ಮ ಶರೀರದ ಮೌಲ್ಯತೆ ಗೊತ್ತಾಗ್ತದೆ ಶ್ವಾಸದ ಮೌಲ್ಯತೆ ಗೊತ್ತಾಗ್ತದೆ ಸಮಯದ ಮೌಲ್ಯತೆ ಗೊತ್ತಾಗ್ತದೆ ಜೀವನದ ಮೌಲ್ಯತೆ ಗೊತ್ತಾಗ್ತದೆ ಅದೆಲ್ಲದಕ್ಕೂ ಮೇಲತ್ತಾಗಿ ನಿಮ್ಮಲ್ಲಿ ಅನ್ವೇಷಣ ಭಾವನೆ ಶುರುವಾಗುತ್ತೆ ಅಂದರೆ ನೋಡ್ತೀರ ಹೆಂಗೆ ಒಂದನ್ನು 10 ರೀತಿಯಾಗಿ ಆಲೋಚನೆ ಮಾಡೋ ಸ್ಥಿತಿ ಬರ್ತದೆ ಅಂದರೆ ನೀವೇನಾಗ್ತೀರಿ ರಾವಣ ಅಂದರೆ ಒಂದು ವಿಷಯಕ್ಕೆ 10 ಅಪ್ರೋಚ್ 10 ರೀತಿಯಾಗಿ ನಾವು ನೋಡ್ತೀವಿ ಸೊ 10 ರೀತಿಯಾಗಿ ಒಂದೇ ಸಾರಿ ನೋಡು ವ್ಯಕ್ತಿತ್ವ ಬರ್ತಾ ಇದ್ದ ನಿಮ್ಮಲ್ಲಿ ಎಷ್ಟು ಚೇತನದಲ್ಲಿ ಮಾರ್ಪಾಡಾಗಬೇಕು ಎಷ್ಟು ಆಗಬೇಕು ಸೊ ರಾವಣ ಅಂತಂದ್ರೆ ನೀವು ಅನ್ಕೊಂಡಂಗೆ ಬರೇ ಏನೂ ಇಲ್ಲ ರಾಕ್ಷಸ ಅಲ್ಲ ರಾವಣ ಬ್ರಹ್ಮ ಅಂತಲೇ ಹೆಸರಿಟ್ರು ಅಂದರೆ ಒಂದು ಸಾರಿ 10 ರೀತಿಯಾಗಿ ಒಂದು ವಿಷಯನ 10 ರೀತಿಯಾಗಿ ಒಂದೇ ಸಾರಿ ನೋಡೋ ವ್ಯಕ್ತಿತ್ವ ಇತ್ತು ರಾವಣನಲ್ಲಿ ಇವತ್ತು ರಾಮಾಯಣ ಆಗಬೇಕು ಅಂದರೆ ಯಾರು ಇಂಪಾರ್ಟೆಂಟು ರಾವಣನ ರಾಮಾಯಣದಿಂದ ತೆಗೆದ್ರೆ ರಾಮಾಯಣ ಇರ್ತದ ಸೊ ಹಂಗಂದ್ರೆ ಜೀವನದಾಗ ಯಾವ್ದು ಇಂಪಾರ್ಟೆಂಟ್ ಎರಡು ಇಂಪಾರ್ಟೆಂಟ್ ಹೌದಾ ಬರೇ ಒಳ್ಳೇದೇ ಇದ್ರೆ ಬರೇ ಕೆಟ್ಟದೇ ಇದ್ರೆ ಎರಡು ಸರಿಯಾಗಿರ್ಬೇಕು ಸೊ ಹಂಗಾಗಿ ನನ್ನ ಬುಕ್ ಓದಿದಾಗ ನನಗೆ ಗೊತ್ತಾಗಿದ್ದ ಕರೇಜ್ ಆಫ್ ಬೀಯಿಂಗ್ ಡಿಸ್ಲೈಕ್ಡ್ ಅದು ಬಹಳ ಇಂಪಾರ್ಟೆಂಟ್ ಅದನ್ನು ಇನ್ನೊಂದು ದಾರಿ ಅನ್ನೋದಕ್ಕನ್ನು ಇನ್ನೊಂದು ಬೆಳಕನ್ನು ತೋರಿಸ್ತದೆ ಯಾಕಂದ್ರೆ ಯಾರು ಅಂದರೆ ಯಾರು ಮೆಚ್ಚುಗೆ ಕಡಿಮೆ ಆಯ್ತಂದ್ರೆ ಯಾರಿಗೂ ಆಗೋದಿಲ್ಲ ಆಗೋದಿಲ್ಲ ನಮ್ಮ 108 ಆಲೋಚನೆಗಳು ಬಂದ್ಬಿಡ್ತಾವೆ ಸಹಜನೇ ಸೊ ಆ ಬುಕ್ ಅತ್ಯದ್ಭುತವಾದ ಬುಕ್ಕು ಯಾರಾದರೂ ಎಲ್ಲರೂ ಅದನ್ನು ಓದ್ರಿ ಸೊ ಇಷ್ಟು ಹೇಳ್ತಾ ಯಾಕಂದರೆ ಸ್ವಾಧ್ಯಾಯ ಅನ್ನೋದು ನಮ್ಮ PSSM ನ ಒಂದು 3 ಮೂಲ ಸ್ತಂಭ ಇದೆ ಒಂದು ಸತ್ಸಂಗ ಅಂದರೆ ಧ್ಯಾನ ಇನ್ನೊಂದು ಸ್ವಾಧ್ಯಾಯ ಅಂದರೆ ಚೆನ್ನಾಗಿ ನಮ್ಮನ್ನು ಅಧ್ಯಯನ ಮಾಡ್ಕೋಬೇಕು ಬುಕ್ಕುಗಳನ್ನ ಓದಬೇಕು ನೆಕ್ಸ್ಟ್ ಸಜ್ಜನ ಸಾಂಗತ್ಯ ಹಂಚ್ಕೊಂತ ಇದ್ದೀನಲ್ಲ ಇದೇ ರೀತಿಯಾಗಿ ಎಲ್ಲರೂ ಹಂಚ್ಕೋಬೇಕು ಸೊ ಇದನ್ನೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಾಡಿ ನಿಮ್ಮ ಜೀವನದಲ್ಲಿ ಸಂಪೂರ್ಣತೆ ಸಂಪೂರ್ಣತೆನ ನೀವೇ ರೆಡಿ ಮಾಡ್ಕೋಬೇಕು ಬೇರೆ ಯಾರು ರೆಡಿ ಮಾಡೋಕೆ ಸಾಧ್ಯ ಇಲ್ಲ ನಾವು ಮಾಡ್ಕೋಬೇಕು ಸೊ ಇಷ್ಟು ಹೇಳ್ತಾ ವಿದ್ಯಾರಣ್ಯ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಹಾಗೂ PSSM ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್ ಕರ್ನಾಟಕ ಧ್ಯಾನ ಪ್ರಗತಿ ಪರಿಷತ್ ಇದೆಲ್ಲರ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಅದ್ಭುತವಾದ ಮೆಸೇಜ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಹೊಸಪೇಟೆಯಲ್ಲಿ 6 ಮಂಡಲದಾನ ಮಾಡಲಾಗಿತ್ತು ಅದರಲ್ಲಿ ಒಂದಾದ ಬಾಲಾಜಿ ಬಡಾವಣೆ ಬಾಲಾಜಿ ಬಡಾವಣೆ ಕಡೆಯಿಂದ ಶ್ರೀಮತಿ ಮೀನಾ ಮೇಡಮ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನೆಕ್ಸ್ಟ್ ಏನ್ ಮಾತಾಡಬೇಕು ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ ಫಸ್ಟ್ ಇಲ್ಲಿ 41 ಡೇಸ್ ಮಂಡಲ ಧ್ಯಾನ ಸ್ಟಾರ್ಟ್ ಮಾಡ್ತಾ ಇದೀವಿ ನಿಮ್ಮ ಮನೆ ಹತ್ರ ಅಂತ ಪವಿತ್ರ ಅವ್ರು ನಂಗೆ ಕೇಳಿದಾಗ ಸೊ ಫಸ್ಟ್ ನಾನು ಹೇಳಿದ್ದು ಆಗಲ್ಲ ಅಂತ ಸೊ ಆ್ಯಕ್ಚುಲಿ ನನ್ನ ಮಿಸ್ಟೇಕ್ಸ್ ಕೂಡ ನಾನು ಒಪ್ಕೋಬೇಕು ಸೊ ನಾವು ಮನೆ ಕಟ್ಟಿಸ್ತಾ ಇದ್ದೀವಿ ಈ ಒಂದು ವಿಷಯದಲ್ಲಿ ಸ್ವಲ್ಪ ನನಗೆ ಅನುಕೂಲ ಆಗಲ್ಲ ಸೊ 41 ಡೇಸ್ ಮಾಡೋದಕ್ಕಾಗಿ ಅನುಕೂಲ ಆಗಲ್ಲ ಅಂತ ಹೇಳಿದೆ ಸೊ ಬಟ್ ಅವಳು ಬಿಡಲಿಲ್ಲ ನಾನು ಸೊ ಎಷ್ಟು ದಿವಸ ಆಗುತ್ತೆ ಅಷ್ಟು ದಿವಸ ಮಾಡಿ ಅಂತ ಕೇಳಿದರು ಸರಿ ಒಪ್ಪಿಕೊಂಡೆ ಸೊ ಮಂಡಲ ಧ್ಯಾನ ನಾವು ಯಾವಾಗ ಸ್ಟಾರ್ಟ್ ಮಾಡಿವೋ ಅಲ್ಲಿನಿಂದ ನಮ್ಮ ಮನೆ ಕನ್ಸ್ಟ್ರಕ್ಷನ್ ನಡಿಬೇಕಾಗಿರುವಂಥ ಎಲ್ಲ ಕೆಲಸಗಳು ಕೂಡ ಸೊ 1 ವೀಕ್ ಆ ಕೆಲಸಗಳಾಗುತ್ತಾ ಅಂದರೆ 3 ಡೇಸ್ನಾಗೆ ಕಂಪ್ಲೀಟ್ ಆಗ್ತಿದ್ವು ಸೊ 3 ಡೇಸ್ ಕಂಪ್ಲೀಟ್ ಆಗೋದು ಒಂದೇ ದಿವಸದಾಗೆ ಅವರೆಲ್ಲ ಆ ಫಾರ್ಮಾಲಿಟೀಸ್ ಎಲ್ಲ ಇರ್ತಾವಲ್ವ ಸೊ ಅವೆಲ್ಲ ಕೂಡ ಒಂದೇ ದಿವಸ ಕಂಪ್ಲೀಟ್ ಆಗ್ತಿತ್ತು ಸೊ ಈ 41 ಡೇಸ್ ನಾನು ಅವ್ರಿಗೆ ಏನು ಹೇಳ್ಕೊಟ್ಟಿಲ್ಲ ಅವ್ರನಿಂದ ನಾನು ಕಲ್ತ್ಕೊಂಡೆ
ನನ್ನ ಸುಮಾರು 20 ವರ್ಷದಿಂದ ಇವತ್ತು ನಾನು ಕೊಡೆ ಮೆಸೇಜ್ ಏನು ಅಂದ್ರೆ ನಾನು 20 ವರ್ಷದಿಂದನೂ ನಾನು ಧ್ಯಾನ ಮಾಡ್ತಾ ಇದ್ದೀನಿ ಸೊ 15 ಇಯರ್ಸ್ ವರೆಗೂ ಪುಸ್ತಕ ಓದೋದು ಧ್ಯಾನ ಸಾಧನೆ ಮಾಡೋದು ಎಲ್ಲ ಇತ್ತು ಬಟ್ ಎಲ್ಲೋ ಒಂದು ಇನ್ಕಂಪ್ಲೀಟ್ನೆಸ್ ನನ್ನಲ್ಲಿ ಆಗ್ತಿತ್ತು ಆ ಅಸಂಪೂರ್ಣತೆಯನ್ನು ಕಂಪ್ಲೀಟ್ ಆಗಿ ಫೀಲ್ ಆಗ್ತಿತ್ತು ಆಗ್ತಿದ್ದೆ ಸೊ ಏನು ಅಂತ ನನಗೆ ಅರ್ಥ ಆಗ್ತಿದ್ದಿಲ್ಲ ಸೊ ಯಾವತ್ತು ನಾನು ಧ್ಯಾನ ಪ್ರಚಾರ ನಾನು ಸ್ಟಾರ್ಟ್ ಮಾಡಿನೋ ಸೊ ಅಲ್ಲಿನಿಂದ ನಾನು ಆ ಕಂಪ್ಲೀಟ್ನೆಸ್ ನಾನು ಪಡೆದಿದ್ದೀನಿ ಸೊ ಇವತ್ತು ನಾನು ಕೊಡೋದು ಒಂದೇ ಮೆಸೇಜ್ ಎಲ್ಲರಿಗೂ ಸೊ ನೀವು ಒಬ್ಬರೇ ಅಲ್ಲ ನಿಮ್ಮ ಸುತ್ತು ಇರೋವರು ಕೂಡ ಮೆಡಿಟೇಷನ್ ಮಾಡಬೇಕು ಮಾಡೋ ತರ ನೀವು ಮಾಡಬೇಕು ಆ ಧ್ಯಾನ ಸಾಧನೆ ಒಂದೇ ಅಲ್ಲ ಧ್ಯಾನ ಪ್ರಚಾರದಲ್ಲಿ ಕೂಡ ನೀವು ಮುಂದೆ ಬರಿಸಬೇಕು ಅಂತ ನಾನು ಕೇಳ್ಕೊಂತಾ ಇದೀನಿ ಸೊ ಥ್ಯಾಂಕ್ ಯು ಸೊ ಈ 41 ಡೇಸ್ ಕಂಪ್ಲೀಟ್ ಆಗಿ ಸಕ್ಸಸ್ ಆಗಬೇಕು ಅಂತಂದ್ರೆ ನಮ್ಮ ಜೊತೆಗೆ ಎಷ್ಟೋ ಜನ ಇದ್ದಾರೆ ವತ್ಸಲ ಆಂಟಿ ರೂಪಾ ಅವರು ಕೀರ್ತಿ ಅವರು ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಮಾಸ್ಟರ್ಸ್ ಈಗ ನಮ್ಮ ಅತಿಥಿಗಳಾದ ದೀಪಾ ಮೇಡಮ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ ಇಲ್ಲಿದ್ದಂಥ ಎಲ್ಲ ದೇವಾನುದೇವತೆಗಳಿಗೆ ನನ್ನ ನಮಸ್ಕಾರ ಸೊ ನಿಮ್ಮನ್ನೆಲ್ಲ ನೋಡಿ ಖುಷಿ ಆಗ್ತಾ ಇದೆ ನನಗೆ ಇಂಥ ಬಿಸಿಲಲ್ಲಿ ಫ್ಯಾನ್ ಇಲ್ಲದೆ ಇಷ್ಟು ಪೇಷನ್ಸ್ ಆಗಿ ಕೂತ್ಕೊಂಡು ನಮ್ದೆಲ್ಲರದು ಮಾತು ಕೇಳ್ತಾ ಇದ್ರೆ ನಿಮಗೆ ಫಸ್ಟ್ ಚಪ್ಪಾಳೆ ನೀವು ಅಂತ ಇರ್ಬೋದು ಏನು ಇವ್ರು ಮಾತಾಡ್ತಾ ಇದ್ದಾರೆ ಒಬ್ಬೊಬ್ರು ಬಂದು ಹೇಳ್ತಾ ಇದ್ದಾರೆ ಅಂತ ನಾವಿಲ್ಲಿ ನಾವಿಷ್ಟು ಕಲ್ಕೊಂಡಿವಿ ನಮಗಿಷ್ಟು ಗೊತ್ತು ಅಂತ ಹೇಳ್ತಾ ಇಲ್ಲ ನಾವು ಹೇಳೋದ್ರಿಂದ ಎಷ್ಟು ಜನಕ್ಕೆ ಪ್ರೇರಣೆ ಇದೆ ಓ ಧ್ಯಾನದಲ್ಲಿ ಹಿಂಗೆ ಆಗುತ್ತಾನಾ ಧ್ಯಾನದಲ್ಲಿ ಇದು ಇದೇನಾ ಅಂತ ನಿಮಗೆ ಆಲೋಚನೆ ಬರುತ್ತೆ ಸೊ ನೋಡೋಣಪ್ಪ ಏನಿದೆ ಧ್ಯಾನದಲ್ಲಿ ಯಾಕಿಷ್ಟು ಧ್ಯಾನ ಮಾಡು ಅಂತ ಹೇಳ್ತಾ ಇದ್ದಾರೆ ನಾವು ಸಣ್ಣವರಿದ್ದಾಗೆ ಅಥವಾ ನಮ್ಮ ಅಮ್ಮ ಅಪ್ಪಗೆ ಈ ಧ್ಯಾನ ಅನ್ನೋದು ಗೊತ್ತಿರಲಿಲ್ಲ ಅಲ್ಲ ಗೊತ್ತೇ ಇರಲಿಲ್ಲ ನಮಗೆ ಆ್ಯಕ್ಚುಲಿ ಧ್ಯಾನ ನಮ್ಮ ಪೂರ್ವಜ ಕಾಲಿಂದ ಮುಂಚೆಯಿಂದ ಇತ್ತು ಅದೇ ಮಧ್ಯದಲ್ಲಿ ನಾವು ಅದನ್ನು ಬಿಟ್ಟಾಕಿದ್ವಿ ಏ ಅದು ಯಾರು ಮಾಡೋದು ಬಿಡಪ್ಪ ಧ್ಯಾನ ಅಂದರೆ ವಯಸ್ಸಾದವ್ರಿಗೆ ಮುದುಕರಿಗೆ ಇನ್ನೇನು ಸತ್ತೋಗ್ತಾರ ಅಂಥವ್ರಿಗೆ ಧ್ಯಾನ ಬೇಕು ಅಂತ ಅನ್ಕೊತಿದ್ವಿ ನಾನು ಅನ್ಕೊಂಡಿದ್ದೀನಿ ಇದನ್ನು ಮೋಸ್ಟ್ಲಿ ಸುಮಾರು ಜನ ಅನ್ಕೊಂಡಿರ್ಬೋದು ನಾವು ಹೆಣ್ಮಕ್ಳೆ ಅನ್ಕೊಂತೀವಿ ಏ ನಮ್ಮ ಕಡೆ ಎಲ್ಲಿ ಟೈಮು ನಮ್ಮ ಕಡೆ ಆಗಲ್ಲಪ್ಪ ಇಷ್ಟೊತ್ತು ಮಾಡೋಕ್ಕೆ ಅಂತ ನಿಂತ್ಕೊಂಡು ಡೋರಲ್ಲಿ ನಿಂತ್ಕೊಂಡು ಒಂದು ಗಂಟೆ ಮಾತಾಡ್ತೀವಿ ಇಲ್ಲ ನಂಗೆ ಕೆಲಸ ಇದೆ ಹೋಗ್ಬೇಕು ಅಂತ ಆದರೆ ಒಂದು ಗಂಟೆ ಟೈಮ್ ತೆಗಿತೀವಿ ಅಲ್ಲ ಆದರೆ ಧ್ಯಾನಕ್ಕೆ ಸ್ವಲ್ಪ ಟೈಮ್ ತೊಗೊತೀವಿ ಧ್ಯಾನಕ್ಕೆ ಬಂದಮೇಲೆ ಒಂದ್ಸತಿ ಆ ಧ್ಯಾನದ ರುಚಿ ನೋಡಿದ್ಮೇಲೆ ಎಸ್ ನಮಗೇನನ್ಸುತ್ತೆ ಧ್ಯಾನ ಮಾಡಬೇಕಪ್ಪ ಇದು ನನಗೆ ಮುಂಚೆ ಯಾಕೆ ಸಿಗಲಿಲ್ಲ ಮುಂಚೆಯಿಂದ ಯಾಕೆ ನಾನು ಧ್ಯಾನ ಮಾಡೋಕ್ಕೆ ಸ್ಟಾರ್ಟ್ ಮಾಡಲಿಲ್ಲ ಅಂತ ಒಂದು ಕ್ವಶನ್ ಬರುತ್ತೆ ಅದೇ ಆಗಲೇ ಎಲ್ಲ ಅನ್ನ ಎಲ್ಲ ಹೇಳಿದರು ಹರಿಶಂಕರ್ ಸರು ಬಸವ ಸರ್ ಇದು ನಾವೆಲ್ಲ ಬರ್ಕೊಂಡು ಬಂದಿರ್ತೀವಿ ಮುಂಚೆಯಿಂದ ಇದೆಲ್ಲ ಇದೆ ನಾನು ಈ ಟೈಮಲ್ಲಿ ಇದಾಗ್ತೀನಿ ಇವನ್ನು ಯಾವ ವಯಸ್ಸಲ್ಲಿ ಏನಾಗಬೇಕು ಎಲ್ಲ ಎವ್ರಿಥಿಂಗ್ ಇಸ್ ರಿಟನ್ ಕಾರಣ ಇಲ್ಲದೆ ನಾವು ಯಾರೂ ಬರಲ್ಲ ಇಲ್ಲಿ ಆಮೇಲೆ ನೋಡ್ರಿ ಇಷ್ಟು ಜನ ನಾವು ಸೇರ್ಕೊಂಡಿವಿ ಏನಾದರೂ ಮದುವೆ ಇದೆನಾ ಅಥವಾ ನಿಮ್ಗೆ ಯಾರ್ದಾರ್ದು ರಿಲೇಷನ್ ಫಂಕ್ಷನ್ ಇದೆನಾ ಇಲ್ಲ ಇದೇನಿದು ಕಂಪ್ಲೀಟ್ಲಿ ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕ ಸಂಸಾರ ಗಂಡ ಮಕ್ಕಳು ಮದುವೆ ಇದೆಲ್ಲ ಆಯಿತು ಇದನ್ನ ಬಿಟ್ಟು ಬೇರೆ ಜೀವನ ಆಧ್ಯಾತ್ಮಿಕ ಜೀವನ ಯಾವಾಗ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಬರ್ತೀವೋ ಈ ಮೆಟಲಿಸ್ಟಿಕ್ ವರ್ಲ್ಡ್ ಅಂತಾರೆ ನೋಡಿ ಈ ಭೌತಿಕ ಇದು ದಿನನಿತ್ಯದ ಜೀವನ ಈಸಿ ಆಗುತ್ತೆ ಯಾವುದು ಸರಿನೋ ಯಾವ್ದು ತಪ್ಪೋ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ನಮಗೆ ಸಲ್ಯೂಷನ್ ಧ್ಯಾನದಾಗ ಬಂದ್ಮೇಲೆ ಕಷ್ಟ ಹೋಗುತ್ತೆ ಅಂತಿಲ್ಲ ಯಾರಿಗಾದ್ರೂ ಕಷ್ಟ ಕಡಿಮೆ ಆಯ್ತಾ ಧ್ಯಾನಕ್ಕೆ ಬಂದೆ ನನಗಂತೂ ಆಗಿಲ್ಲ ಆದರೆ ಧ್ಯಾನಕ್ಕೆ ಬಂದಮೇಲೆ ನಾನು ನನ್ನ ಜೀವನ ಹೆಂಗೆ ನಡೆಸ್ಕೋಬೇಕು ನನ್ನ ಜೀವನ ಹೆಂಗೆ ರೂಪಿಸ್ಕೋಬೇಕು ಅನ್ನೋದು ಅರಿವಾಯಿತು ಅದು ಬೇಕಲ್ಲ ನಮಗೆ ಇಲ್ಲ ನಾವೇನು ಮಾಡ್ತೀವಿ 24 ತರಿಸ್ಕಂತೆ ಅಯ್ಯೋ ನನ್ನ ಗಂಡ ಹಿಂಗೆ ಬಿಡ್ರಿ ಅಯ್ಯೋ ನನ್ನ ಮಕ್ಕಳು ಹಿಂಗೆ ಅಯ್ಯೋ ನನ್ನ ಸಂಸಾರ ಹಿಂಗೆ ರೈಟ್ ಇದೇ ಗೋಳಾಡ್ಕೊತಾ ಇರ್ತೀವಿ ಅದನ್ನ ಬಿಟ್ಟು ನಾವೇನಾದರೂ ನೋಡ್ತೀವ ಯಾಕಂದರೆ ನಮಗೆ ಟೈಮೇ ಇಲ್ಲ ಆಲೋಚನೆ ಮಾಡುವಷ್ಟು ಶಕ್ತಿನೇ ಇಲ್ಲ ನಮ್ಮ ಹತ್ರ ಸೊ ನಾನು ಮುಂಚೆ ಲೈಕ್ 10 ವರ್ಷ ಆಯಿತು ಧ್ಯಾನದಲ್ಲಿ ಬಂದು ಫಸ್ಟು ಇವ್ರು ವರ್ಷ ಮುರಾರ್ಕ ಅವ್ರು ನನಗೆ ಕಲಿಸ್ಕೊಟ್ಟಿದ್ದು ಅದಾದಮೇಲೆ ಪತ್ರಿ ಸರು ಹರಿಯನ್ನ ವೆಂಕಟೇಶು ಆಮೇಲೆ ಮಾಡ್ತಾ ಮಾಡ್ತಾ ಮನೇಲಿ ಸ್ಟಾರ್ಟ್ ಮಾಡಿದೆ ಆಮೇಲೆ ಲತಾ ಹರ್ವಿನು ಅಂತೆಲ್ಲ ಗ್ರೂಪ್ ಮಾಡಿಕೊಂಡು ಸ್ಕೂಲ್ಗಳಿಗೆ ಹೋಗಿ ಹೇಳ್ಕೊಡ್ತಾ ಇದ್ವಿ
ಸೊ ಮಾಡ್ತಾ ಮಾಡ್ತಾ ಆಮೇಲೆ 2015 ಅಲ್ಲಿ ಪಿರಮಿಡ್ ಬಂತು. ಸೊ ಪಿರಮಿಡ್ ಬಂದ ಮೇಲೆ ಇನ್ನೂಷ್ಟು ಚೇಂಜ್ ಲೈಫ್ ಅಲ್ಲಿ. ಧ್ಯಾನ ಮಾಡ್ತಾ ಇದ್ದೀವಿ ಆಮೇಲೆ ಪಿರಮಿಡ್ ಬಂದ ಮೇಲೆ ನಿಮಗೆ ಎಲ್ಲರಿಗೂ ಗೊತ್ತಿರಬಹುದು ಪಿರಮಿಡ್ ಅಲ್ಲಿ 3 ಪಟ್ಟು ಜಾಸ್ತಿ ಎನರ್ಜಿ. ಆಮೇಲೆ ಈಗಿನ ಟೈಮ್ ನಮ್ದು ಏನಿದೆ ಇದು ಫೋಟಾನ್ ಬ್ಯಾಂಡ್ ಪೀರಿಯಡ್ ಅಂತ ಹೇಳ್ತಾರೆ. ಇಲ್ಲಿ ನಮಗೆ ಜಾಸ್ತಿ ಎನರ್ಜಿ ಸಿಗುತ್ತೆ. ಮುಂಚೆನೋ ನೀವು ತಪಸ್ಸೆ ಅಂತಂತಾರಲ್ಲ ಕೇಳಿದಿರಿ, ಮುಂಚೆ ಋಷಿ ಮುನಿಗಳು ಮಹಾರಾಜರು ಏನೋ ಒಂದು ವರ ಪಡೆಕ್ಕೆ ತಮ್ಮ ಜೀವನನೇ ತೆಗೆದು ಬಿಡ್ತಿದ್ರು ಅಲ್ಲ, ಎಷ್ಟು ವರ್ಷ ತಪಸ್ಸು, ಏನೋ ಒಂದು ಬೇಕಂದ್ರೆ, ಏನೋ ಒಂದು ಸಿದ್ಧಿ ಬೇಕಂದ್ರೆ. ಆದರೆ ಇವಾಗಿನ ಕಾಲದಲ್ಲಿ ಅಟ್ಲೀಸ್ಟ್ ಒಂದು 41 ಡೇಸ್ ನಾವು ಧ್ಯಾನ ಮಾಡಿದರೆ ನಮಗೇನು ಬೇಕೋ ಅದು ಸಿಗುತ್ತೆ. ಫಸ್ಟ್ ಆರೋಗ್ಯ ಬೇಕಂದವ್ರಿಗೆ ಆರೋಗ್ಯ ಸಿಗ್ತಲ್ಲ, ಇಲ್ಲಿ ಎಷ್ಟು ಜನಕ್ಕೆ ಆರೋಗ್ಯ ಸಿಕ್ಕಿದೆ ನೋಡಿ, ಎಷ್ಟು ಜನ ಅದೀರ. ಏನ್ ಮಾಡಿದೀರಾ ನೀವು? ಸುಮ್ಮನೆ ಕಣ್ ಕೈ ಕಟ್ಕೊಂಡಿರಾ, ಕಣ್ ಮುಚ್ಕೊಂಡಿರಾ, ಮತ್ತೇನ್ ಮಾಡಿದೀರಾ? ಉಸಿರು, ನಿಮ್ಮಲ್ಲಿ ನಡೀತಾ ಇರೋ ಉಸಿರಕ್ಕೆ ನೀವು ಗಮನ ಕೊಟ್ಟಿರಾ, ಅದು ನಿಮ್ಮಲ್ಲಿ ಐತಿ ಅಂತ ಅವಾಗ ಅರಿವಾಗಿದೆ ನಮಗೆ. ಇಲ್ಲಂದ್ರೆ ಅರಿವೇ ಇಲ್ಲ ನಮ್ಗೆ ಉಸಿರು ಬಗ್ಗೆ. ನಾವೇನೋ ನಮ್ಮ ಜೀವನ ಏನೋ ಅದೇ ನಡೆಸ್ತಾ ಇದ್ವಿ. ಇವಾಗ ನೀವೆಲ್ಲರೂ ಕೇಳ್ತಾ ಇದ್ದೀವಿ ವಿಶ್ವಶಕ್ತಿ ವಿಶ್ವಶಕ್ತಿ ಅಂತೇಳಿ, ಅದಕ್ಕೇನಾದರೂ ಚಾರ್ಜ್ ಇದೆನಾ? ಅದಕ್ಕೇನಾದರೂ ನಾವು ದುಡ್ಡು ಕೊಡ್ತಾ ಇದ್ದೀವ? ಆರಾಮಾಗಿ ನಮ್ಮ ಸುತ್ತಮುತ್ತಲು ವಿಶ್ವಶಕ್ತಿ ಇದೆ, ಅದು ಅದನ್ನು ನಾವು ತಗೋಬೇಕು. ಹೇಗೆ ತಗೊಂತೀರಾ? ನಿಮ್ಮ ಈ ಡಬ್ಬಿ ಇದೆಯಲ್ಲ, ಯಾವಾಗಲೂ ಓಡಾಡ್ತಾ ಇರುತ್ತೆ, ಹರಿದಾಡ್ತಾ ಇರುತ್ತೆ, ಅದನ್ನು ಶಾಂತಗೊಳಿಸ್ಬೇಕು. ಅದನ್ನು ಹೇಗೆ ಶಾಂತಗೊಳಿಸ್ತೀರಿ? ಕಣ್ಣು ಮುಚ್ಕೊಂಡು ಸ್ವಲ್ಪ ನಿಮ್ಮ ಉಸಿರಾಟ ಕಡೆ ಗಮನ ಕೊಟ್ಟಿದ್ಮೇಲೆ ಆಟೋಮೆಟಿಕ್ ನಿಮ್ಮ ಇಲ್ಲಿ ಇಲ್ಲಿ ಇರುತ್ತಲ್ಲ ಅದು ಗೊಂದಲ, ಅವೆಲ್ಲೂ ಹೋಗಲ್ಲ. ನಿಮ್ಮ ಕೆಲಸ ಏನು ಅವಾಗ? ಉಸಿರಾಟದ ಕಡೆ ಇದೆ. ಸೊ ನಿಮ್ಮ ಗಮನ ಎಲ್ಲ ನಿಮ್ಮ ಉಸಿರಾಟದ ಕಡೆ ಇದೆ, ಅವಾಗ ನಿಮ್ಮ ಮನಸ್ಸು ಶಾಂತ ಸಮಾಧಾನ. ಸೊ ಆವಾಗ ವಿಶ್ವಶಕ್ತಿ ನೀವು ರಿಸೀವ್ ಮಾಡ್ತೀರಿ, ವಿಶ್ವಶಕ್ತಿ ನಿಮ್ಮನ್ನೆಲ್ಲ ಹೀಲ್ ಮಾಡುತ್ತೆ, ಕ್ಲೆನ್ಸ್ ಮಾಡುತ್ತೆ, ನಿಮ್ಮಲ್ಲಿ ಏನು ಬೇಕೋ ಏನು ಬೇಡೋ ಎಲ್ಲ ಆಗುತ್ತೆ ಅದು. ಸೊ ಅದಕ್ಕೆ ದೇವರು ನಮಗೂ ಈಗ ಫೋನ್ ನೋಡ್ರಿ, ಡಿಸ್ಚಾರ್ಜ್ ಆದ ತಕ್ಷಣ ಏನು ಮಾಡ್ತೀರಿ ನೀವು? ಸ್ವಲ್ಪ ಮೊಬೈಲ್ ಪರ್ಸೆಂಟೇಜ್ ಕಡಿಮೆ ಆದ ತಕ್ಷಣ ಏನು ನನ್ನ ಮೊಬೈಲ್ ಚಾರ್ಜ್ಗಿಡ್ಬೇಕಪ್ಪ ಚಾರ್ಜ್ಗಿಡ್ಬೇಕಪ್ಪ ಅಂತ ಓಡಾಡ್ತೀವಿ ನಾವು. ಅದೇ ಬಾಡಿ ಡಿಸ್ಚಾರ್ಜ್ ಆದ ತಕ್ಷಣ ಟ್ಯಾಬ್ಲೆಟ್, ಅಯ್ಯೋ ತಲೆನೋ ಗುಳ್ಗಿ, ಜ್ವರ ಬಂತ ಗುಳ್ಗಿ ತಗೊಂಡ್ವಿ, ಸ್ವಲ್ಪ ಶರೀರದಲ್ಲಿ ಏರಪೇರ ಆತ ಏನು ಮಾಡಿದ್ವಿ ಗುಳ್ಗಿ ಹಾಕೊಂಡ್ವಿ. ಗುಳ್ಗಿ ಎಷ್ಟೊತ್ತು ಕೆಲಸ ಮಾಡುತ್ತೆ? ಅದ್ರ ಪವರ್ ಇರೋರ್ಗೂ ಕೆಲಸ ಮಾಡುತ್ತೆ, 5 ನಿಮಿಷನೋ 10 ನಿಮಿಷನೋ ಮತ್ತೆ ವಾಪಸ್ ಶುರು. ಅದೇ ಪತ್ರಿಸರು ಅಥವಾ ಎಲ್ಲ ಗುರುಗಳು ನಮಗೆ ಔಷಧಿ ಕೊಟ್ಟಿದ್ದಾರೆ, ಏನು? ವಿಶ್ವಶಕ್ತಿ. ಸುಮ್ಮನೆ ಕೂತ್ಕೊಳ್ರಿ, ಧ್ಯಾನ ಮಾಡ್ರಿ, ವಿಶ್ವಶಕ್ತಿ ಆಟೋಮೆಟಿಕ್ ಒಳಗಡೆ ಹೋಗುತ್ತೆ ನಿಮಗೆ, ಅದು ಒಂದು ಟ್ಯಾಬ್ಲೆಟ್ ಥರ. ಹೊರಗಡೆ ಕೂತು ಮಾಡಿದ್ರೇನು ಸಿಗುತ್ತೆ, ಅದೇ ನಾನು ಪಿರಮಿಡಲ್ಲಿ ಕೂತ್ಕೊಂಡು ಮಾಡಿದ್ರೆ 3 ಪಟ್ಟು ಜಾಸ್ತಿ ಎನರ್ಜಿ. ಸೊ ಅದಕ್ಕೆ ಇವತ್ತು ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಜಾಸ್ತಿ ಜಾಸ್ತಿ ಧ್ಯಾನ ಮಾಡಿರಿ, ಆಮೇಲೆ ಇವಾಗಿಂದ ನಿಮ್ಮ ಮಕ್ಕಳು ಕಲಿಸ್ಕೊಡ್ರಿ. ನೋಡಿ ನಾವು ಇವಾಗ ಕಲ್ತ್ಕೊಂಡು ಎಷ್ಟೆಲ್ಲ ಚೇಂಜಸ್ ಇದೆ ನಮ್ಮಲ್ಲಿ. ಸೊ ನಾವು ಯಾಕೆ ಇದನ್ನು ಮಕ್ಕಳಿಗೆ ಇವಾಗಿಂದ ಹೇಳಬಾರ್ದು? ಇತ್ರಷ್ಟು ದೊಡ್ಡ ಗಿಫ್ಟ್ ನೀವೇನು ಕೊಡಲ್ಲ ನಿಮ್ಮ ಮಕ್ಕಳಿಗೆ, ಆದರೆ ಫೋರ್ಸ್ ಮಾಡೋದಿಲ್ಲ, ನೀವು ಮಾಡ್ರಿ. ನಿಮ್ಮಿಂದ ನೀವು ಮಾಡ್ತಾ 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 ನಿಮ್ಮಲ್ಲಿರೋ ಚೇಂಜಸ್ ನೋಡಿ ನಿಮ್ಮ ಮಕ್ಕಳು ಕಲ್ಕೊಂತವು. ಇವಾಗ ಮಕ್ಕಳಿಗೆ ಎಕ್ಸಾಮಲ್ಲಿ ಧ್ಯಾನ ಮಾಡೋದ್ರಿಂದ ಮಕ್ಕಳಿಗೆ ಒಳ್ಳೆ ಪರ್ಸೆಂಟೇಜ್ ಬರ್ತಾ ಇದೆ, ಯಾಕಂದರೆ ಮೆಮರಿ ಪವರ್ ಜಾಸ್ತಿ ಆಗುತ್ತಲ್ಲ. ಸೊ ಮಕ್ಕಳಿಗೆ ಬೇಕಲ್ಲ ಮಾರ್ಕ್ಸು, ಚೆನ್ನಾಗಿ ಮಾರ್ಕ್ಸು. ಚೆನ್ನಾಗಿ ತಗೊಳ್ಳಿಲ್ಲ ಅಂದರೆ ಯಾರಿಗೆ ಫಸ್ಟ್ ಬೇಜಾರು? ಅಮ್ಮಗಳಿಗೆ ಬೇಜಾರಾಗುತ್ತೆ ಫಸ್ಟ್. ಸೊ ಅದಕ್ಕೆ ನೀವು ಧ್ಯಾನ ಮಾಡಿರಿ, ಮಕ್ಕಳಿಗೆ ಧ್ಯಾನ ಮಾಡಿರಿ. ಸೊ ನಿಮ್ಮ ಕುಟುಂಬ ಆಮೇಲೆ ಅಕ್ಕಪಕ್ಕ ಎಲ್ಲರೂ ಧ್ಯಾನಸ್ಥರಾಗ್ತೀರಿ. ಸೊ ಸುಖಿ ಸಂಸಾರ, ಸುಖಿ ಜಗತ್ತು. ಸೊ ಅದಕ್ಕೆ ಇದು ಮಾತು ಹೇಳ್ತಾ ಧ್ಯಾನ ಮಾಡಿರಿ. ಪಿರಮಿಡ್ ಎಲ್ಲರಿಗೂ ಸಿಗುತ್ತೆ, ಇಟ್ಸ್ ಓಪನ್ ಫಾರ್ ಎವ್ರಿಬಡಿ. ಇಂಥವ್ರೇ ಬರಬೇಕು ಅಂಥವ್ರೇ ಬರಬೇಕಂತಿಲ್ಲ, ಎಲ್ಲರಿಗೂ ಸಿಗುತ್ತೆ ಉಚಿತವಾಗಿ. ಸೊ ಬಂದು ಧ್ಯಾನ ಮಾಡಿರಿ, ಹೆಚ್ಚಿಗೆ ಲಾಭ ಪಡೀರಿ. ಇದನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಧ್ಯಾನದ ಬಗ್ಗೆ ಅದ್ಭುತವಾಗಿ ಮಾಹಿತಿ ನೀಡಿದ ದೀಪಾ ಮ್ಯಾಮ್ಗೆ ಥ್ಯಾಂಕ್ ಯು. ಬಳ್ಳಾರಿಯಲ್ಲಿ ಅಮ್ಮ ಶಕ್ತಿ ಪಿರಮಿಡ್ ಅನ್ನು ನಿರ್ಮಿಸುತ್ತಿರುವಾಗಲೇ ಅನ್ನದಾನ ಮತ್ತು ಧ್ಯಾನ ಪ್ರಚಾರ ಮಾಡುತ್ತಿದ್ದಾರೆ. ಇವರು ಬಳ್ಳಾರಿಯಲ್ಲಿ 92 ಸಸ್ಯಹಾರ ರ್ಯಾಲಿಗಳನ್ನು ಮಾಡಿದ್ದಾರೆ.
ಜೋರಾದ ಚಪ್ಪಳೆ ಒಂದರಿಗೆ ಶ್ರೀಮತಿ ಗೀತಾ ಮೇಡಂ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೋರಿಕೆ. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಸರ್ ಅವರಿಗೆ, ಅಮ್ಮ ಸ್ವರ್ಣಮಾಲಾ ಪತ್ರಿ ಮೇಡಂ ಅವರಿಗೆ ಪಾದಾಭಿವಂದನೆ ಮಾಡ್ತಾ, ನನ್ನ ಹೆಸರು ಗೀತಾ, ಬಳ್ಳಾರಿದಿಂದ ಬಂದಿದ್ದೀನಿ. ಧ್ಯಾನಕ್ಕೆ ಯಾವಾಗ ಬಂದಿದ್ದೀನಿ ಅಂತ ಅಲ್ಲ, ಎಷ್ಟು ತಪನದಿಂದ ಮಾಡಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅನ್ನಿಸ್ತದೆ ನನಗೆ. ನಾನು ಬಂದಿದ್ದು ಅನಾರೋಗ್ಯದಿಂದ ಆರೋಗ್ಯಕ್ಕೋಸ್ಕರನೇ ಬಂದಿದ್ದೀನಿ. 13 ವರ್ಷ ಕೆಳಗಡೆ ಈ ಥರ ನಿಂದ್ರಕ್ಕೂ ನನಗೆ ಆಗ್ತಾ ಇದ್ದಿಲ್ಲ. ಬೆಡ್ ಪೇಷಂಟ್, ಯಾವಾಗಲೂ ನಾನು ಬೆಡ್ ಮೇಲೇ ಇರ್ತಾ ಇದ್ದೆ. ಆದರೆ ಧ್ಯಾನದ ಬಗ್ಗೆ ಗೊತ್ತಿದ್ದು ತಿಳಿದುಕೊಂಡು, ಅಂದರೆ ಒಬ್ಬರು ನನ್ನ ಕಸಿನ್ ಸಿಸ್ಟರ್ ಅವರು ಪರಿಚಯ ಮಾಡಿಕೊಟ್ರು ನನಗೆ, ಧ್ಯಾನ ಪರಿಚಯ ಆಯಿತು. ಆದರೆ ನಂಬಿದ್ದಿಲ್ಲ ಫಸ್ಟು, 4 ಜನ ಮಾತಾಡ್ತಾರೆ ಪ್ರೀತಿದಿಂದ ಅಂತ ಹೇಳಿ ಹೋಗಿದ್ದೆ ನಾನು ಧ್ಯಾನ ಮಾಡೋಕ್ಕೆ. ಆದರೆ ಅಲ್ಲಿ ನೋಡಿದ ಮೇಲೆ ಆ ಎನರ್ಜಿಗೆ ನಾನು ಆಟೋಮೆಟಿಕ್ ಧ್ಯಾನ ಮಾಡೋದು ಶುರು ಮಾಡಿದ್ದೀನಿ. ಆರೋಗ್ಯಕ್ಕೋಸ್ಕರನೇ ಹೋಗಿದ್ದೀನಿ ನಾನು. ನಾನು ಒಂದು 15-16 ದಿವಸ ಮಾತ್ರನೇ 1 ಗಂಟೆ ಮಾಡಿದ್ದೀನಿ ರೀ. ಆಮೇಲೆ ನನ್ನ ಸಿಟ್ಟಿಂಗ್ 3 ಅವರ್ಸ್, 6 ಅವರ್ಸ್, 12 ಅವರ್ಸ್ ಆ ಥರ 3 ತಿಂಗಳಲ್ಲಿ ನಾನು ಸಂಪೂರ್ಣ ಆರೋಗ್ಯನ ಹೊಂದಿದ್ದೀನಿ. ಬಳ್ಳಾರಿನಲ್ಲಿ SL ರವಿ ಸಾರ್ ಅಂತೇಳಿ ಪ್ರತಿಯೊಬ್ಬರಿಗೆ ಗೊತ್ತಿರುತ್ತೆ, ಫಿಸಿಷಿಯನ್ ಅವರು. ಇಡೀ ನೀವು ಲೈಫ್ ಲಾಂಗ್ ಇಂಜೆಕ್ಷನ್ ಹಾಕ್ಕೋಬೇಕು, ಬ್ಲಡ್ ಇಂಜೆಕ್ಷನ್ಸ್ ತಗೋಬೇಕು, ಆಮೇಲೆ ಬ್ರೈನ್ ಫೀವರ್ ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ನೀವು ಖಂಡಿತ ತಗೊಳ್ಳೇಬೇಕು ಲೈಫ್ ಲಾಂಗ್ ಅಂತ ಹೇಳಿದರು. ಆದರೆ ಅವರೇ ವಂಡರ್ ಆಗೋ ಥರ ವಿಚಿತ್ರವಾಗಿ ನೋಡಿದ್ರು ನನ್ನ. ಇವಾಗಲೂ ಹೋಗ್ತಾ ಇದ್ದೀನಿ ನಾನು, ನಮ್ಮ ತಾಯಿನ ಕರ್ಕೊಂಡು. ಶುಗರ್ ಇದೆ ಅವರಿಗೆ, ಯಾಕಮ್ಮ ಬರ್ತೀರಾ, ನಿಮ್ಮ ಮಗಳು ಏನು ಮಾಡ್ತಾಳ ಅದನ್ನು ಮಾಡ್ರಿ ಅಂತ ಹೇಳ್ತಿರ್ತಾರೆ ಅವರು. ನಮ್ಮ ಯಜಮಾನ್ರು ಸುಮಾರು ನನಗೆ 25,000-30,000 ತನಕ ತಿಂಗಳಿಗೆ ಖರ್ಚು ಮಾಡ್ತಿದ್ರು. ಆದರೆ ಈ ಧ್ಯಾನ ಸಾಧನೆ ಯಾವ ಥರ ಮಾಡಿನಿ ಅಂದರೆ, ನನಗೆ ಸಾಧನೆ ಅಂದರೆ ತುಂಬ ಇಷ್ಟ ರೀ. 1 ಗಂಟೆ ಮಾಡೋಕ್ಕೆ ಇಷ್ಟಪಡಲ್ಲ ನಾನು, ಕುಂತ್ರೆ ಒಂದು ಸಿಟ್ಟಿಂಗ್ 3 ಅವರ್ಸ್ ಇರಬೇಕು, ಅದು ಸ್ವಲ್ಪ ಕಾಫಿ ಕುಡ್ದಂಗೆ ಇರುತ್ತೆ ನನಗೆ. ಗಂಟೆ ಗಂಟೆ ಸಾಧನೆ ಮಾಡಬೇಕು, ಪಿರಮಿಡ್ ಯೂಸ್ ಮಾಡ್ಕೋಬೇಕು. ಯಾಕಂದರೆ ನಾನು ಪಾಪೈ ಹಾಲ್ಗೆ ಬೆಳಿಗ್ಗೆ 4 ಗಂಟೆಗೆ ಹೋಗ್ತಾ ಇದ್ವಿ, 4 ಗಂಟೆಯಿಂದ 7 ಗಂಟೆ ತನಕ. ಆ ಪಿರಮಿಡ್ನಲ್ಲಿ ಇರೋ ಎನರ್ಜಿ, ಆ ಬರೋ ಎನರ್ಜಿನ ಸ್ವೀಕಾರ ಮಾಡಿದ್ಮೇಲೆ ನನ್ನ ಒಳಗಡೆ ಎಷ್ಟು ಪರಿವರ್ತನೆ ಆಗ್ತಾ ಬಂದಿದೆ ಅಂತೇಳಿ ನಾನು ಪ್ರತಿ ನಿಮಿಷ ಪ್ರತಿ ಕ್ಷಣ ನನ್ನ ನಾನು ಸೆಲ್ಫ್ ಚೆಕ್ ಮಾಡ್ಕೊತಾ ಇದ್ದೆ. ಅದೇ ಥರ ಸಾಧನೆ, ಪಿರಮಿಡ್, ಇವೆರಡು ಇದ್ರೆ ಒಬ್ಬ ಮನುಷ್ಯ ಬದುಕಿದಾನಂದ್ರೆ ಕಾರಣ ಉಸಿರೇ, ಹೌದಲ್ವಾ? ಆ ಉಸಿರು ಎಷ್ಟು ಪ್ರಭಾವ ಕೊಡುತ್ತೆ ಅಂದ್ರೆ, ಆ ಉಸಿರಿಲ್ಲಂದ್ರೆ ನಾವಿಲ್ಲ. ಅಂಥದ್ದೊಂದು ಅದ್ಭುತವಾದಂತಹ ಪರಶುರಾಮನ, ಏನಂತಾರ ಕನ್ನಡನಲ್ಲಿ ಗೊಡ್ಡಲಿ ಅಂತಾರೆ ತೆಲುಗುನಲ್ಲಿ, ಅಂಥದ್ದೊಂದು ನಮ್ಗೆ ವಿಶ್ವಾತ್ಮ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಸರ್ ಕೊಟ್ಟಿದ್ದಾರೆ. ಆ ಉಸಿರು ಮೇಲೆ ಗಮನ ಇಟ್ಟು ಕುಂತ್ರೆ ಎಷ್ಟು ಅಮೃತ ಕುಡ್ದಿದ್ದಂಗೆನೆ ಅನ್ಬೋದು ರೀ. ಯಾಕಂದ್ರೆ ನಾನು ಇನ್ನ ಇರ್ತೀನೋ ಇಲ್ಲೋ ಅನ್ನೋ ತರ ಇತ್ತು ನನ್ನ ಜೀವನ, ವೈರಾಗ್ಯದಿಂದ ತುಂಬಿತ್ತು. ಆದ್ರೆ ನನ್ಗೇನು ಕಡಿಮೆ ಇಲ್ಲ, ಫೈನಾನ್ಸ್ ಆಗಿ ಕಡಿಮೆ ಇಲ್ಲ, 2 ಮಕ್ಕಳು ಮುತ್ತಿನಂತ ಮಕ್ಕಳಿದ್ರು, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ಯಜಮಾನ್ರು. ಆದ್ರೇನು, ಎಷ್ಟೋ ಕರ್ಮಗಳದಿಂದ ನಾನು ಅನಾರೋಗ್ಯ ಪಾಲಾಗಿದ್ದೆ. ಆದ್ರೆ ಈ ಸಾಧನೆದಿಂದ ಸಂಪೂರ್ಣ ಆರೋಗ್ಯ ಆಗಿ 10 ವರ್ಷದಿಂದ ಒಂದು ಟ್ಯಾಬ್ಲೆಟ್ ಇಲ್ಲಂಗ ಇನ್ನ ಸಾಯ್ತೀನೇನೋ ಅನ್ನೋಳು ಈ ತರ ನಿಂತಿದ್ದೀನಿ ಅಂದ್ರೆ ಕೇವಲ ಅದು ಆನಾಪಾನ ಸತಿ ಧ್ಯಾನ ಮೂಲಕನೇ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನನ್ಗೆ ಧ್ಯಾನ ಪ್ರಚಾರ ಪ್ರತಿಯೊಬ್ಬರಿಗೆ ತಿಳಿಸ್ಬೇಕು, ಯಾಕಂದ್ರೆ ನಾವು ಸಂಪೂರ್ಣ ಆರೋಗ್ಯವನ್ನ ಹೊಂದಿದ್ದೀವಿ ಅಂಥೇಳಿ. ಇವಾಗಲೂ ನಾವು ರಾತ್ರೆಲ್ಲ ಅಮ್ಮ ಶಕ್ತಿ ಪಿರಮಿಡ್ ಧ್ಯಾನ ಕೇಂದ್ರ ಅಂಥೇಳಿ ಬಳ್ಳಾರಿನಲ್ಲಿ ಸಂಗನಕಲ್ ಗ್ರಾಮನಲ್ಲಿ ಹೊಸವಾಗಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ರಾತ್ರೆಲ್ಲ ಒಂದು 25 ಜನ ತನಕ ಅಲ್ಲಿ ಕೂಡ್ತಾರೆ ಹೊಸಬ್ರು. ಅವರು ಒಂದು ಸಿಟ್ಟಿಂಗ್ 3 ಅವರ್ಸ್ ಮಾಡ್ತಾರೆ, ಅವರು ಒಂದೇ ಸಿಟ್ಟಿಂಗ್ 3 ಅವರ್ಸ್. 3 ಗಂಟೆ ತನಕ ಕಣ್ಣು ಬಿಡಬಾರ್ದು ಅಂದ್ರೆ ಬಿಡಲ್ಲ ಅವರು. ಇನ್ನ ಜಾಸ್ತಿನೇ ಆದ್ರೆ ಏನ್ ಎದ್ದಿಲ್ಲ ಅಲ್ಲ ನೀವು ಅಂದ್ರೆ, ಮೇಡಮ್ ನೀವು ಓಕೆ ಹೇಳಿಲ್ಲಲ್ಲ ಅಂತ ಹೇಳ್ತಾರೆ. 5 ಗಂಟೆ 6 ಗಂಟೆ ಆದ್ರೆ ಕೂಡ ಆ ತರ ಕೂಡ್ತಾರೆ. ಅದೇ ತರ ರಿಸಲ್ಟ್ನು ಬರ್ತಾ ಇದೆ. ಧ್ಯಾನದ ಜೊತೆ ಸಜ್ಜನ ಸಾಂಗತ್ಯ ತುಂಬಾ ಇಂಪಾರ್ಟೆಂಟ್ ರೀ. ಯಾಕಂದ್ರೆ ಸಾಧನೆ ಮಾಡ್ತಾ ಇರ್ತೀವಿ, ಆದ್ರೆ ನಮ್ ಒಳಗಡೆ ಏನ್ ಚೇಂಜಸ್, ನಮ್ಗೆ ಒಂದೊಂದ್ಸತಿ ಎಷ್ಟೋ ಡೌಟ್ಸ್ ಬರ್ತಾ ಇರ್ತಾವೆ. ಅದಕ್ಕೆ ಗ್ರ್ಯಾಂಡ್ ಮಾಸ್ಟರ್ ಜೊತೆ ನಿಮ್ಗೆಲ್ಲರಿಗೂ ಅಂತ ಒಬ್ರು ಹರಿಶಂಕರ್ ಸಾರ ಅಂತ ಅವರು ಸಿಕ್ಕೇ ಬಿಟ್ಟಿದ್ದಾರೆ. ಜೂನ್ನಲ್ಲಿ ಎಷ್ಟೋ ಜ್ಞಾನ ಹೊಂದುತ್ತಿದ್ದಾರೆ, ನಾನು ಅವ್ರ ಜ್ಞಾನ ಎಷ್ಟೊಂದೋ ತಗೊಂತ ಇರ್ತೀನಿ ಅವಾಗ ಅವಾಗ.
ಯಾವಾಗಲೂ ಬೇಕು ನನಗೆ ಗೈಡೆನ್ಸ್ ಅವರಿಂದ ಆ ಸಜ್ಜನ ಸಂಗತ್ಯ ಜೊತೆ ಸ್ವಾಧ್ಯಾಯನು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ರು ಸರ್ ಅವರು ಎಲ್ಲರೂ ಬಳ್ಳಾರಿನಲ್ಲಿ ಅದೇ ತರ ಮಾಡ್ತಾರೆ ಯಾವ ತರ 41 ಡೇಸ್ ಕ್ಲಾಸ್ ಮಾಡಿದಿರಲ್ಲ ಒಂದು ಗಂಟೆ ಧ್ಯಾನ ಒಂದು ಗಂಟೆ ಸ್ಪೀಚ್ ಇರುತ್ತೆ ಒಂದು ಗಂಟೆ ಸ್ವಾಧ್ಯಾಯನು ಓದಿ ಎಲ್ಲರಿಗೂ ಹೇಳ್ತಾ ಇರ್ತಾರೆ ಓದು ಬರಕಿಲ್ಲಂಗ ಇರ್ತಾರೆ ಅವರು ಅವರಿಗೆಲ್ಲ ಈ ಜ್ಞಾನನು ಹಂಚುತ್ತಾ ಇರ್ತಾರೆ ತುಂಬಾ ಆನಂದ ಅನಿಸ್ತಾ ಇದೆ ಹಾಸ್ಪಿಟಲ್ನಲ್ಲಿ 41 ಡೇಸ್ ಕ್ಲಾಸ್ ಇಷ್ಟು ಅದ್ಭುತವಾಗಿ ನಡೆದಿದೆ ಅಂತ ಹೇಳಿ ಅವರೆಲ್ಲ ಹೇಳ್ತಿದ್ರೆ ಅವರ ಅನುಭವ ಹೇಳ್ತಿದ್ರೆ ಅದು ನಮ್ದೇ ಏನೋ ಅನ್ನೋ ತರ ಆನಂದ ಅನಿಸ್ತೈತೆ ಶಾಖಾಹಾರ ರ್ಯಾಲಿ ಮಾಡಿಸ್ಬೇಕು ಸರ್ ನೀವು ರ್ಯಾಲಿ ಆ ರ್ಯಾಲಿನಲ್ಲಿ ಎಷ್ಟೋ ಅದ್ಭುತಗಳನ್ನು ನೋಡಿದ್ವಿ ನಾವು 108 ರ್ಯಾಲಿನಲ್ಲಿ 95 ರ್ಯಾಲಿ ನಿತ್ಯ ದಿನಾಲಿ 4-6 ಇಟ್ಕೊಂತಾ ಇದ್ವಿ ದಿನಾಲಿ 18 ಮೆಂಬರ್ಸ್ ಬರ್ತಿದ್ರು ರೀ 200 ಒಂದೊಂದು ಸಾತಿ ಅದನ್ನಲ್ಲಿ ಲೇಡೀಸೇ ಜಾಸ್ತಿ ಇರ್ತಿದ್ರು ಜೆಂಟ್ಸ್ ಏನು ಒಂದು 15-16 ಜನ ಇರ್ತಿದ್ರು ಅಷ್ಟೇ ಅದೊಂದು ಅನುಭವ ಹೇಳ್ತೀನಿ ಯಾಕೆ ಶಾಖಾಹಾರ ರ್ಯಾಲಿ ಮಾಡ್ರಿ ಅಂತ ಹೇಳ್ತಿದ್ದೀನಿ ಅಂದರೆ ತುಂಬ ಜನ ಹೇಳ್ತಿದ್ರು ಸುಮ್ಮನೆ ಕೂಗ್ತಾ ಹೋಗ್ತೀರಾ ದಿನಾಲಿ ಹೆಣ್ಮಕ್ಳಿಗೆಲ್ಲ ಕರ್ಕೊಂಡು ನೀವು ಅಂತ ಹೇಳ್ತಿದ್ರು ಅದರದಿಂದ ಎಷ್ಟು ಪರಿವರ್ತನೆ ಆಗಿದೆ ಅಂದರೆ ಮಟನ್ ಮಾರ್ಕೆಟ್ ಮುಂದೆ ಒಂದು ಅದು ಸುಮಾರು 26-27 ರ್ಯಾಲಿ ಮಟನ್ ಮಾರ್ಕೆಟ್ ಮೇನ್ ಮಟನ್ ಮಾರ್ಕೆಟ್ ಬಳ್ಳಾರಿನಲ್ಲಿ ಅದು ಎದುರುಗಡೆ ರ್ಯಾಲಿ ಹೋಗ್ತಾ ಇದೆ ಸುಮಾರು ಒಂದು 15 ನಿಮಿಷ ಅಲ್ಲೇ ನಿಂತು ನಾವು ಸ್ಲೋಗನ್ಸ್ ಹೇಳ್ತಾ ಇದ್ರೆ ಎಲ್ಲರೂ ಹೊರಗಡೆ ಬಂದ್ಬಿಟ್ಟಿದ್ದಾರೆ ಸಿಟ್ಟು ಮಾಡಿಕೊಂಡು ಇನ್ನೇನು ರ್ಯಾಲಿ ಅವ್ರಿಗೆ ಓಡಿಸ್ಬಿಡ್ತಾರೆ ಇವರು ಅನ್ಕೊಂತಿದ್ವಿ ನಾವು ಆದರೆ ಆ ಥರನೇ ಲೇಡೀಸ್ ಮೇಡಮ್ ನೀವು ಹೇಳ್ತಾ ಇರಿ ನಾವು ನೀವು ಹೇಳ್ತಾ ಇರ್ತೀವಿ ಯಾರು ಎದುರದೇ ಬೇಡ ಅಂತ ಹೇಳ್ತಾರೆ ಅವರು ಹಾಗೆ ಮಾಡ್ತಾ ಇದ್ರೆ ಅವ್ರು ನಿಂತರು ನೋಡಿ ನೋಡಿ ಹೋಗ್ಬಿಟ್ರು ಆದರೆ ಒಬ್ಬರು ಬಂದು ತುಂಬನೇ ಸೀರಿಯಸ್ ಆಗಿ ನಮ್ಗೆಲ್ಲರೂ ಬೊಯ್ಯಕ್ಕೆ ಶುರು ಮಾಡಿದ್ರು ನಾವು ಕಿವಿನಲ್ಲಿ ಹಾಕ್ಕೊಂಡಿಲ್ಲ ಹೋಗ್ಬಿಟ್ಟಿದ್ವಿ ಆದರೆ ಅವರು ಸುಮಾರಾಗಿ ಒಂದು 10-8 ದಿವಸನಲ್ಲಿ ನಮ್ಮ ಮನೆಗೆ ಬಂದರು ಹತ್ರನೇ ನಮಗೆ ಮಟನ್ ಮಾರ್ಕೆಟ್ ಮೇಡಮ್ ಇಷ್ಟು ಲೇಡೀಸ್ ಬಂದು ಆ ಥರ ಕೂಗ್ತಾ ಇದ್ದಾರೆ ಅಂದರೆ ರಾತ್ರೆಲ್ಲ ನಿದ್ದೆ ಮಾಡಿಲ್ಲ ಮೇಡಮ್ ನಾನು ಏನಿದೆ ಏನಿದೆ ಅಂತೇಳಿ ನಾವು ಆಲ್ರೆಡಿ ನನ್ನ ಮಗಳಿಗೆ ಕೂದಲು ತೆಗೆಸ್ಬೇಕು ಇಲ್ಲೇ ಉಳಿಗಿನಲ್ಲಿ ಕುರಿ ತಂದಿದ್ರಂತೆ ಅವರು ಅವ್ರಿಗೆ ನಿದ್ದೆನೇ ಬರ್ತಾ ಇದ್ದಿಲ್ಲ ಅಂತ ಆ ಕುರಿನ ನೋಡಿದವಾಗೆಲ್ಲ ನಾವೆಲ್ಲ ಕೂಗೋದು ಕೇಳಿಸ್ಕೊಳ್ತಿದ್ರಂತೆ ಹಾಗಾಗಿ ಆ ಕುರಿನ ಕೊಟ್ಬಿಟ್ಟಿದ್ದಾರೆ ಅವ್ರು ಫ್ರೀಯಾಗಿ ಹೋಳಿಗೆ ಊಟ ಮಾಡಿಸಿದ್ದಾರೆ ಸಾಕಲ್ರಿ ಒಬ್ಬರು ಚೇಂಜ್ ಆಗಿದ್ರೆ ಇಡೀ ಫ್ಯಾಮಿಲಿ ಚೇಂಜ್ ಆಗುತ್ತೆ ಆ ಥರ ಹೇಳಿದ್ರೆ ಎಷ್ಟೋ ಜನ ಚೇಂಜಸ್ ಆಗಿದ್ದಾರೆ ಕಾಯಿಪಲ್ಲೆ ಮಾರವರು ಅವರು ಕಾಯಿಪಲ್ಲೆ ಕೊಡ್ತಾ ಕೊಡ್ತಾ ಪಾಂಪ್ಲೆಟ್ಸ್ ಕೊಡ್ತಾ ಇದ್ರು ಶಾಖಾಹಾರ ರ್ಯಾಲಿ ನಾವು ರ್ಯಾಲಿ ಮಾಡ್ತಾ ಇದ್ದೀವಿ ಮೇಡಮ್ ನಮಗೆ ಸಹಕಾರ ಮಾಡ್ರಿ ರೂಪಾಯಿ ಹತ್ರ ಕೊತ್ತಿಮೀರಿಗೆ 2 ರೂಪಾಯಿ ಇಸ್ಕೊಂತಿದ್ರು ಆ 1 ರೂಪಾಯಿ ಹುಂಡಿನಲ್ಲಿ ಹಾಕಿ ಶಾಖಾಹಾರ ರ್ಯಾಲಿ ಕೊಡ್ತಾ ಇದ್ರು ಅವರೆಲ್ಲ ನೀರಿಗೆ ಪಾಂಪ್ಲೆಂಟ್ಸ್ಗೆ ಈ ಥರ ಎಷ್ಟೊಂದು ಮಾಡಿದ್ದಾರೆ ಅದಕ್ಕೆ ರ್ಯಾಲಿ ಮಾಡಿಸ್ಬೇಕಂತೇಳಿ ಹರಿಶಂಕರ್ ಸರ್ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀನಿ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿ PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು